ನಮಸ್ಕಾರ. ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ದಿರ್ಲಕಟ್ಟೆ ಅರ್ಪಿಸುವಂತಹ ಹೆಲ್ತ್ ಟಾಕ್ ಹೋಮಿಯೋಪತಿ ಟ್ರೀಟ್ಮೆಂಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್ ರೈ. ಇವತ್ತು ಪ್ರಮುಖವಾಗಿ ನರ ಮತ್ತು ಮಾನಸಿಕ ರೋಗದ ಬಗ್ಗೆ, ಹೋಮಿಯೋಪತಿಯಲ್ಲಿರತಕ್ಕಂತಹ ಚಿಕಿತ್ಸಾ ವಿಧಾನಗಳು ಏನು, ಎಲ್ಲ ವಿಚಾರವಾಗಿ ನಮಗೆ ಸಂಪೂರ್ಣವಾದಂತಹ ಮಾಹಿತಿ ನೀಡುವುದಕ್ಕೆ ಪ್ರಮುಖವಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ದಿರ್ಲಕಟ್ಟೆ ಡಾಕ್ಟರ್ ಎಸ್ ಸುಜಾತ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಾಗಲೇ ಹೇಳಿದ ಹಾಗೆ ನರ ಮತ್ತು ಮಾನಸಿಕ ರೋಗದ ಬಗ್ಗೆ, ಅಂದರೆ ಪ್ರಮುಖವಾಗಿ ಈ ಮಾನಸಿಕ ಒತ್ತಡ ಆಗಿರ್ಬೋದು, ಒಂದು ರೀತಿ ಡಿಪ್ರೆಷನ್ ಆಗಿರ್ಬೋದು, ಅದರ ಜೊತೆಗೆ ಆತಂಕ, ಎಲ್ಲ ವಿಚಾರವಾಗಿಯೂ ಕೂಡ ಇವತ್ತು ನಮಗೆ ಮೇಡಮ್ ಮಾಹಿತಿ ನೀಡಲಿಕ್ಕಿದ್ದಾರೆ. ಮೇಡಮ್, ಮತ್ತೊಮ್ಮೆ ನಿಮ್ಮನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ. ಈಗ ನಾವು ಈ ಹಿಂದೆಯೂ ಕೂಡ ಮಾನಸಿಕ ಸಮಸ್ಯೆಗಳು ಇತ್ತು, ಆದರೆ ಯಾವಾಗ ಕೊರೋನಾ ಬಂತ ಅದರ ಬಳಿಕ ಸ್ವಲ್ಪ ಹೆಚ್ಚಾದಂತೆ ಕಾಣ್ತಾ ಇದೆ, ಅಥವಾ ಗೊತ್ತಾಗುವುದಂತ ಅಂದರೆ ಇದು ಜನರಿಗೆ ಗೊತ್ತಾಗುವಂಥದ್ದು ಹೆಚ್ಚಾಗ್ತಾ ಇದೆ ಗೊತ್ತಿಲ್ಲ, ಆದರೆ ಈ ಹಿಂದೆಗಿಂತ ಇತ್ತೀಚೆಗೆ ಸ್ವಲ್ಪ ಮಾನಸಿಕ ಸಮಸ್ಯೆಗಳು ಹೆಚ್ಚಾದಂತೆ ಕಾಣ್ತಾ ಇದೆ. ಇದರ ಜೊತೆಗೆ ಈ ಒತ್ತಡ ಮತ್ತು ಮಾನಸಿಕ ಸಮಸ್ಯೆಗಳಿಗೆ ಕಾರಣಗಳೇನು ಅನ್ನುವಂಥದ್ದು? ಗುಡ್ ಕ್ವಶನ್ ಲೋಕೇಶ್. ಈ ಮನಸ್ಸು ಅನ್ನೋದು ಬಹಳ ಮುಖ್ಯ ಅಂತ ನಮಗೆ ಗೊತ್ತುಂಟು. ಶರೀರ ಬೇರೆ, ಮನಸ್ಸು ಬೇರೆ ಅಲ್ಲ. ಶರೀರ ನಮಗೆ ಕಾಣುತ್ತೆ, ಮನಸ್ಸು ನಮಗೆ ಕಾಣೋದಿಲ್ಲ. ಈ ಮನಸ್ಸಿನಂದೇ ಎಲ್ಲ ಭಾವನೆಗಳು, ಆಲೋಚನೆಗಳು ಎಲ್ಲ ಅದರಿಂದ ಸಮಸ್ಯೆಗಳು ಅದರಿಂದ ಉಂಟಾಗುತ್ತೆ. ಚಿಕ್ಕ ಮಗುವಿಂದ ಹಿಡಿದು ವೃದ್ಧ ಅವರಿಗೆ ದೊಡ್ಡ ಆಗುವಾಗ ತನಕ ಈ ಮನಸ್ಸು ಅನ್ನೋದು ನಮ್ಮನ್ನು ಒಂದು ಆಟ ಆಡಿಸುತ್ತೆ ಅಂತ ನಾವು ಹೇಳ್ಬೋದು. ದೇಹ ನಮ್ಮ ಕಣ್ಣು ಕಾಣುತ್ತೆ, ಆದರೆ ಮನಸ್ಸು ನಮ್ಮ ಕಣ್ಣು ಕಾಣೋದಿಲ್ಲ. ದೇಹ ನಾವು ಮುಟ್ಬೋದು, ಮನಸ್ಸು ನಮಗೆ ಮುಟ್ಲಿಕ್ಕೆ ಆಗೋದಿಲ್ಲ. ಆದರೆ ಈ ಮನಸ್ಸು ಅನ್ನೋದು ಏನು ಮಾಡುತ್ತಂದ್ರೆ, ಈಗ ನೀವು ನನ್ನ ಪ್ರಶ್ನೆ ಕೇಳ್ತಾ ಇದ್ದೀರಿ, ಅದು ನಿಮ್ಮ ಮನಸ್ಸಿಂದ ಕೇಳ್ತಾ ಇದ್ದೀರಿ, ನಾನು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ, ಅದು ನನ್ನ ಮನಸ್ಸಿಂದ ಉತ್ತರ ಕೊಡ್ತಾ ಇದ್ದೀನಿ. ಅದಕ್ಕೆ ಕಾರಣ ನಿಮ್ಮ ಮನಸ್ಸು ಅಂತ ಹೇಳ್ಬೋದು. ಮನಸ್ಸು ಅನ್ನೋದು ಆಲೋಚನೆ ಮಾಡುತ್ತೆ, ವಿಶ್ಲೇಷಣೆ ಮಾಡುತ್ತೆ, ಚಿಂತೆ ಮಾಡುತ್ತೆ, ಯಾವುದು ಸರಿ ಯಾವುದು ತಪ್ಪು ಅಂತ ವಿಶ್ಲೇಷಣೆ ಮಾಡುತ್ತೆ. ಈ ಮನಸ್ಸು ಅನ್ನೋದು ಎಲ್ಲ ಬಂಧನಕ್ಕೆ ಕಾರಣ ನಮ್ಮ ಮನಸ್ಸಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಪ್ರೀತಿಗೆ, ಸ್ನೇಹಕ್ಕೆ, ಎಲ್ಲದಕ್ಕೂ ಈ ಮನಸ್ಸೇ ಅಂತ ನಾವು ಕಾರಣ ಅಂತ ಹೇಳ್ಬೋದು. ಮತ್ತು ಈ ದೇಹ ಮತ್ತು ನಮ್ಮ ಮನಸ್ಸು, ಈ ಎರಡು ಒಂದೇ ನಾಣ್ಯದು ಎರಡು ರೂಪಗಳು. ಅಂದರೆ ಒಂದು ಸೈಡ್ ಮನಸ್ಸಿದ್ರೆ ಇನ್ನೊಂದು ಸೈಡು ನಾವು ದೇಹ ಅಂತ ಹೇಳ್ಬೋದು. ಈ ನಮ್ಮ ಮನಸ್ಸಿನ ಸ್ಥಳ, ಮನಸ್ಸಿನ ಸ್ಥಾನ ಏನಂತ ನೋಡ್ಕೊಂಡಿದ್ರೆ ಎಲ್ಲರೂ ಹೇಳ್ತಾರೆ ನಮ್ಮ ಫೀಲಿಂಗ್ಸ್ ಎಲ್ಲ ಹುಟ್ಟೋದು ನಮ್ಮ ಹಾರ್ಟಿಂದ ಅಂತ. ಹಾರ್ಟ್ ಬರೀ ಒಂದು ಪಂಪ್ ಮಾತ್ರ ಅಷ್ಟೇ. ನಮ್ಮ ಈ ಆಲೋಚನೆಗಳು, ಈ ಭಾವನೆಗಳು, ಈ ಎಲ್ಲ ನಮಗೆ ಇದರದ್ದು ಸ್ಥಾನ ನಮ್ಮ ಮೆದುಳು ಅಂತ ಹೇಳ್ಬೋದು. ಸೊ ಮೆದುಳೇ ನಮ್ಮ ಮನಸ್ಸು, ಮನಸ್ಸೇ ನಮ್ಮ ಮೆದುಳು ಅಂತ ಹೇಳ್ಬೋದು. ನಮ್ಮ ಮನಸ್ಸಿನ ಎಲ್ಲ ಕಾರ್ಯಗಳು, ಎಲ್ಲ ಫಂಕ್ಷನ್ಸ್ಗಳನ್ನು ಮಾಡೋದು ಒಂದು ಅಂಗ ಏನಂದರೆ ಅದು ಮೆದುಳು ಅಂತ ನಾವು ಹೇಳ್ಬೋದು. ಈಗ ನೋಡಿದರೆ ದೇವರು ನಮಗೆ ಅನಾಟಮಿಕಲ್ ಪ್ರಕಾರ ನಮ್ಮ ಅಡಲ್ಟ್ ಅಂದರೆ ಒಂದು ಆವರೇಜ್ ಮೆದುಳಿನ ವೆಯ್ಟ್ ಎಷ್ಟಂದರೆ 1 kg 300 grams, ಅಂದರೆ 1.5 kg ಇರುತ್ತೆ. ಸೊ ಬುದ್ಧಿವಂತರಲ್ಲಿ ದೊಡ್ಡ ಮೆದುಳು ಮತ್ತು ಸ್ವಲ್ಪ ಬುದ್ಧಿ ಕಡಿಮೆ ಅದರಲ್ಲಿ ಚಿಕ್ಕ ಮೆದುಳು ಅಂತ ಇರೋದಿಲ್ಲ. ಎಲ್ಲರಿಗೂ ಒಂದೇ ರೀತಿಯಲ್ಲಿ ನಮ್ಮ ಬ್ರೈನ್ ವೆಯ್ಟು ಅಷ್ಟಿರುತ್ತೆ. ಈಗ ನೋಡಿದರೆ ನಮ್ಮ ಬ್ರೈನಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ಗಳು, ಡಿಫ್ರೆಂಟ್ ವಿವಿಧ ಅಂಗಗಳು ಡಿಫ್ರೆಂಟ್ ಕೆಲಸಗಳನ್ನು ಮಾಡುತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ ಮೆದುಳಲ್ಲಿ ಫ್ರಂಟಲ್ ಪೋರ್ಷನ್, ಆ ಫ್ರಂಟಲ್ ಲೋಬ್ ಅಂತ ನಾವು ತಗೊಂಡಿದ್ರೆ ಇದು ನಮ್ಮ ಎಮೋಷನ್ಸ್ಗಳನ್ನು ಮತ್ತು ನಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡುತ್ತೆ. ಅಂದರೆ ಅದನ್ನು ಮಾಡಿಫೈ ಮಾಡಿ ಕಂಟ್ರೋಲ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವಿಬ್ಬರು ಏನೋ ಒಂದು ಜಗಳ ಹಾಕ್ತಾ ಉಂಟು, ನನಗೆ ಸಿಟ್ಟು ಬಂತು, ನಾನು ಅದನ್ನು ನಿಮಗೆ ಹೇಗೆ ತೋರಿಸ್ಬೇಕು, ಅಥವಾ ನಾನು ಕಂಟ್ರೋಲ್ ಮಾಡ್ಕೋಬೇಕಾ, ಅಥವಾ ನಾನು ಲೋಕೇಶ್ ಮೇಲೆ ಸಿಟ್ಟು ಮಾಡ್ಕೋಬೇಕಾ ಅನ್ನೋದಂತ ಹೇಳೋದು ನಮ್ಮ ಮೆದುಳಿನ ಮುಂಭಾಗ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಮೆದುಳಿನ ಟೆಂಪರಲ್ ಲೋಬ್, ಇದು ಏನು ಮಾಡುತ್ತಂದ್ರೆ ನಮ್ಮ ಧ್ವನಿಗಳನ್ನೆಲ್ಲ ತಗೊಂಡು ಅದನ್ನು ಇಂಟರ್ಪ್ರಿಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಮೆದುಳಿನ ಹಿಂದಿನ ಭಾಗ, ಇದು ನಮ್ಮ ದೃಷ್ಟಿಗೆ, ನಮ್ಮ ವಿಷನ್ಗೆ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಇನ್ನು ಮೆದುಳಿನಲ್ಲಿ ಒಂದು ಇಂಪಾರ್ಟೆಂಟ್ ಯಾವುದಂದ್ರೆ ಲಿಂಬಿಕ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಏನು ಮಾಡುತ್ತಂದ್ರೆ ನಮ್ಮ ನಿದ್ರೆ ಯಾವಾಗ ಮಾಡ್ಕೋಬೇಕು, ಈಗ ನಾವು ಬೆಳಗ್ಗೆ 8 ಗಂಟೆ ಆಗಿದೆ ಅಂತ ನಾವು ತಿಂಡಿ ತಿನ್ನೋದಿಲ್ಲ, ಹಸಿವಾಗ್ತಾ ಇದೆ ಅಂತ ತಿಂಡಿ ತಿಂತೀವಿ. ಸೊ ಅದೇ ನಮ್ಮ ನಿದ್ರೆ, ಆಹಾರ, ನಮ್ಮ ಸೆಕ್ಷುವಲ್ ಫಂಕ್ಷನ್ಸ್, ಇದನ್ನೆಲ್ಲ ನೋಡ್ಕೊಳ್ಳೋದು ಈ ಲಿಂಬಿಕ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಇನ್ನೊಂದು ಈ ಮೆದುಳಿನ ಬೆಳವಣಿಗೆ ನಾವು ಒಂದು 4 parts ಆಗಿ ಡಿವೈಡ್ ಮಾಡಿದರೆ ಫಸ್ಟ್ 1 year to 5 years ಒಂದು, 5 to 10 years ಒಂದು, 10 to 15 ಮತ್ತು 15 to 20 years ನಾವು ಈ ಥರ 4 ಭಾಗದಲ್ಲಿ ಈ ಮೆದುಳಿನ ಬೆಳವಣಿಗೆಯನ್ನು ನಾವು ಡಿವೈಡ್ ಮಾಡ್ಬೋದು. ಸೊ ಈ ಫಸ್ಟ್ 5 years ಅಂತ ಏನಂದರೆ ಇದೊಂದು ತುಂಬ ಇಂಪಾರ್ಟೆಂಟ್ ಆಗೋಂಥ ಒಂದು ಡೆವಲಪ್ಮೆಂಟ್ ಮಕ್ಕಳ ಇದರಲ್ಲಿ. ಈ ಏಜಲ್ಲಿ ಮಕ್ಕಳೆಲ್ಲ ಎಲ್ಲ ವಿಷಯಗಳನ್ನು ಅವರು ನೋಡಿ ಅಬ್ಸರ್ವ್ ಮಾಡ್ಕೊತಾರೆ. ಸೊ ಇದೊಂದು ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಅವರು ಅಬ್ಸರ್ವ್ ಮಾಡ್ಕೊತಾರೆ. ನೆಕ್ಸ್ಟ್ 5 to 10 years ಏನು ಮಾಡ್ತಾರೆ ಅವರು, ನೋಡಿ ಈಗ ಚಿಕ್ಕ ಮಗು ಹುಟ್ಟಿದ ಮಗುಗೆ ಆಸೆ ಏನಿರೋದಿಲ್ಲ, ಬಟ್ ಬೈ ದ ಟೈಮ್ ದೇ ಆರ್ ರೀಚಿಂಗ್ 4
ಫೋರ್ ಫೈವ್ ಇಯರ್ಸ್ ಆಗುವಾಗ ಅವರಿಗೆಲ್ಲ ಆಶೆ ಅನ್ನೋದು ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತೀವಿ ನಾವು. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಾನು ಈ ಕೆಲಸ ಮಾಡಿದ್ರೆ ನಮ್ಮ ಅಮ್ಮ ನನ್ನ ಬೈತಾರೆ, ಇದು ನಾನು ಹೋಮ್ವರ್ಕ್ ಸ್ಟಡಿ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಮ್ಮ ಟೀಚರ್ ಬೈತಾರೆ ಅಂತ ಅವ್ರಿಗೆ ತಪ್ಪು ಮತ್ತೆ ರೈಟ್ ಅದು ವಿಚಕ್ಷಣ ಅವ್ರಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬರೋದು 10 ಇಯರ್ಸ್ ಇಂದ 15 ಇಯರ್ಸ್. ಆಗ ಮಕ್ಕಳೆಲ್ಲ ಒಂದು ಮಿಡಲ್ ಸ್ಕೂಲ್ಗೆ ಒಂದು ಹೈಸ್ಕೂಲ್ಗೆ ಹೋಗಿರ್ತಾರೆ. ಸೊ ಈ ಟೈಮಲ್ಲಿ ಅವ್ರಿಗೆ ಏನಾಗುತ್ತೆ, ನಾನೊಂದು 10th ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು, ಒಂದು ಗುರಿ, ಒಂದು ಲಕ್ಷ್ಯ, ಒಂದು ಏಮ್ ಅನ್ನೋದು ಅವ್ರಿಗೆ ಬರುತ್ತೆ. ನೆಕ್ಸ್ಟ್ 15 ಇಂದ 20 ವರ್ಷ ಬರುವಾಗ ಸೊ ಆಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಈ ಸಾಮಾಜಿಕ ಮೇಲೆ ಈ ಸಮಾಜ ಹೇಗಿರ್ಬೇಕು, ನಾನು ಯಾವ ರೀತಿಯಲ್ಲಿ ಇರಬೇಕು, ಯಾವ್ದು ತಪ್ಪು ಯಾವ್ದು ಕರೆಕ್ಟ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಈಗ ನೀವು ಹೇಳಿದ ಪ್ರಕಾರ ಸ್ಟ್ರೆಸ್ಗೆ ಈ ಸೈಕಲಾಜಿಕಲ್ ಕಾರಣಗೆ ಮೇನ್ ರೀಸನ್ಸ್ ಏನಂದ್ರೆ ಮೇನ್ಲಿ ಇಟ್ ಗೋಸ್ ವಿತ್ ದ ಅನುವಂಶೀಯತ. ಅಂದರೆ ನಮ್ಮ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಏನಾದರೂ ಈ ಥರದ್ದು ಆತಂಕದ ಕಾಯಿಲೆ ಡಿಪ್ರೆಷನ್ ಕಾಯಿಲೆ ಅಂಥದ್ದಿದ್ರೆ ನಮಗೆ ಸಹ ಬರಲಿಕ್ಕೆ ಚಾನ್ಸಸ್ಗಳಿದ್ದಾವೆ ಅಂತ ಹೇಳ್ಬೋದು. ಮತ್ತು ನಮ್ಮ ಬ್ರೈನ್ ಬೆಳವಣಿಗೆ ಅಂದರೆ ಚಿಕ್ಕದ ಪ್ರಾಯದಲ್ಲಿರುವಾಗ ಚೈಲ್ಡ್ಹುಡ್ಡಲ್ಲಿ ಅವ್ರದ್ದು ಹ್ಯಾಪಿ ಮನೆ ಹ್ಯಾಪಿಯಾಗಿತ್ತಾ, ತಂದೆ ತಾಯಿ ಪ್ರೀತಿ ಅವ್ರಿಗೆ ಸಿಕ್ಕಿದೆಯಾ, ಇಲ್ಲಾಂದರೆ ಅವರು ಯಾವ ಟೈಮ್ ತುಂಬ ಹೊತ್ತು ಅವರು ಶಾಲೆಯಿಂದ ಮನೆಯಿಂದ ಹೊರಗಡೆ ನಿಂತು ಹಾಸ್ಟೆಲಲ್ಲಿ ನಿಂತು ಅವ್ರು ಬೆಳೆದಿದ್ದಾರಾ, ಅಥವಾ ಈಗ ದೌರ್ಜನ್ಯ ಮಕ್ಕಳ ಮೇಲೆ ಶಾರೀರಿಕ ದೌರ್ಜನ್ಯ ಆಗಲಿ ಸೆಕ್ಷುವಲ್ ಅಬ್ಯೂಸ್ ಆಗಲಿ ಅಂಥದಕ್ಕೆ ಯಾವುದಕ್ಕೂ ಅವರು ಉಂಟಾಗಿದ್ದಾರಾ, ಇದನ್ನೆಲ್ಲ ನಾವು ನೋಡಬೇಕಾಗುತ್ತೆ. ಇದು ಇಲ್ಲದೆ ಇನ್ನು ಈಗ ಇದು ಕಾಂಪಿಟೇಟಿವ್ ವರ್ಲ್ಡ್ ಆಗಿದೆ, ತುಂಬ ಎಲ್ಲ ಕೆಲಸದಲ್ಲೂ ಕಾಂಪಿಟೇಷನ್ ಆಗಿದೆ, ಹೆಚ್ಚು ವರ್ಕ್ ಲೋಡು ಮತ್ತು ರೆಸ್ಟ್ ಇಲ್ಲದಂಥ ಜೀವನ ಮತ್ತೆ ಕಂಪ್ಯಾರಿಸನ್ಸ್ ಇದನ್ನೆಲ್ಲದಿಂದ ಈವನ್ ಮೀಡಿಯಾ ಆಲ್ಸೋ ಹ್ಯಾಸ್ ಅ ವೆರಿ ಗ್ರೇಟ್ ಇನ್ಫ್ಲುಯೆನ್ಸ್ ಅಂತ ನಾವು ಹೇಳ್ಬೋದು. ಈಗ ಮಕ್ಕಳು ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಕೈಯಲ್ಲಿ ಮೊಬೈಲ್ ಇಟ್ಕೊಳ್ತಾರೆ, ಕೈಯಲ್ಲಿ ಮೊಬೈಲ್ ಇಟ್ಕೊಳ್ತಾರೆ. ನಾವು ಅದನ್ನು ಅವರು ವೈಲೆನ್ಸ್ ನೋಡ್ತಾ ಇದ್ದಾರಾ ಅಥವಾ ಯಾವುದಾದ್ರೂ ಅಶ್ಲೀಲತ ಚಿತ್ರಗಳನ್ನು ನೋಡ್ತಾ ಇದ್ದಾರಾ, ಇದನ್ನು ಒಂದು ಪೇರೆಂಟ್ಸ್ಗಳು ಯಾವಾಗಲೂ ಅವರ ಮೇಲೆ ಒಂದು ಕಣ್ಣಿಟ್ಟು ಯಾವ ಥರದ್ದು ನೋಡ್ತಾ ಇದ್ದಾರೆ ಅಂತ ಅವರನ್ನು ಗಮನ ಕೊಡಬೇಕಂತ ಆಗುತ್ತೆ. ಸೊ ದೀಸ್ ಇದನ್ನೆಲ್ಲ ನಾವು ನಮ್ಮ ಸ್ಟ್ರೆಸ್ಗೆ ಕಾರಣ ಅಂತ ನಾವು ಹೇಳ್ಬೋದು. ಹೌದು, ಈಗ ಈ ಖಿನ್ನತೆ ಮತ್ತು ಒತ್ತಡ ಅನ್ನುವಂಥದ್ದು ಇತ್ತೀಚೆಗೆ ತುಂಬ ಸಾಮಾನ್ಯ ಆಗಿದೆ. ಎಷ್ಟಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಕೂಡ ನನಗೆ ಒಂದು ರೀತಿ ಒತ್ತಡ ಆಗಿದೆ ಅಥವಾ ಖಿನ್ನತೆ ಆ ರೀತಿಯ ಮಾತುಗಳು ಮಕ್ಕಳಲ್ಲಿ ಕೇಳಿ ಬರ್ತಾ ಇದೆ, ಇದಕ್ಕೆ ಕಾರಣಗಳೇನು, ರೀಸನ್ಸ್ ಏನು ಅನ್ನುವಂಥ. ಈ ಖಿನ್ನತ ಅನ್ನೋದು ಸಿಂಪಲ್ ಆಗಿ ಮೆಡಿಕಲ್ ಟರ್ಮ್ ಅಲ್ಲಿ ಹೇಳ್ಬೇಕಂದ್ರೆ ನಾವು ಡಿಪ್ರೆಷನ್ ಅಂತ ಹೇಳ್ತೀವಿ. ಇದು ಇತ್ತೀಚೆಗೆ ತುಂಬಾ ಹೆಚ್ಚಾಗಿ ಕಾಣಬರುವ ಸಮಸ್ಯೆ ಅಂತ ನೀವು ಹೇಳಿದಾದ್ರೂ ಸರಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ಚು ದುಃಖ, ಅಂದ್ರೆ ದಿನನಿತ್ಯ ಕಾರ್ಯಗಳನ್ನು ಮಾಡ್ಕೊಳ್ಲಿಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಮತ್ತೆ ಯಾವ್ದಾದ್ರು ಆಕ್ಟಿವಿಟೀಸ್ ಅಲ್ಲಿ ಇದಕ್ಕೆ ಮುಂಚೆ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಮಾಡ್ತಾ ಇರ್ತಾರೆ, ಈ ಖಿನ್ನತೆ ಬಂದ ಮೇಲೆ ಅದು ಆ ಕಾರ್ಯಗಳನ್ನು ಮಾಡ್ಲಿಕ್ಕೆ ತುಂಬಾ ನಿರಾಶಕ್ತಿ, ನಿಸ್ಸಹಾಯತೆ, ಮತ್ತೆ ಅವ್ರಿಗೆ ಯಾವ್ದು ಕಾರ್ಯ ಯಾವ್ದು ಮಾಡ್ಲಿಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ, ಯಾವಾಗ್ಲೂ ಸುಸ್ತ್ ಅಂತ ಅನಿಸ್ತಾ ಇರ್ತದೆ, ಟೈರ್ಡ್ನೆಸ್ ಫೀಲಿಂಗ್ ಆಗುತ್ತೆ. ಮತ್ತೆ ನನ್ಗೆ ಇದು ಕೆಲಸ ಮಾಡ್ಲಿಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ, ನನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಅವ್ರಿಗೆ ಊಟ ಸೇರೋದಿಲ್ಲ ಅಂತ ಇರುತ್ತೆ, ನಿದ್ರಾಹೀನತೆ ಬರುತ್ತೆ. ಸೊ ಇಂಥದ್ದು ಲಕ್ಷಣಗಳೆಲ್ಲ ಖಿನ್ನತೆ ಲಕ್ಷಣಗಳು ಅಂತ ನಾವು ಹೇಳ್ಬೋದು. ಇದರದ್ದು ಕಾರಣಗಳು ಏನಂದ್ರೆ ಎರಡಂತ ನಾವು ಹೇಳ್ಬೋದು. ಒಂದು ಔಟ್ಸೈಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಅವ್ರಿಗೆ ಏನಾದರೂ ಒಂದು ನೆಗೆಟಿವ್ ಆಗಿ ಒಂದು ಇಂಪ್ಯಾಕ್ಟ್ ಆಗಿದೆ, ಎಕ್ಸ್ಟ್ರೆನ್ಸಿಕ್ ಫ್ಯಾಕ್ಟರ್ಸ್ಗಳು ಅಂತ ಹೇಳ್ತೀವಿ ನಾವು. ಅಂದರೆ ಫ್ಯಾಮಿಲಿಯಲ್ಲಿ ಯಾರಾದರೂ ತೀರ್ಕೊಂಡಿದ್ದಾರೆ, ಡೆತ್ ಆಗಿದೆ, ಬಿಸ್ನೆಸ್ ಲಾಸ್ ಆಗಿದೆ, ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಆಗಿದ್ದಾವೆ, ಇನ್ನು ಒಂದಿಲ್ಲ ಅಂದರೆ ಈಗ ಟೀನೇಜ್ ಮಕ್ಕಳು ಯಾರಿಗಾದ್ರೂ ಲವ್ ಫೇಲ್ಯೂರ್ ಆಗಿದೆ, ಪರೀಕ್ಷೆದಲ್ಲಿ ಫೇಲ್ ಆಗಿದ್ದಾರೆ, ಕೆಲಸ ಕಲ್ತ್ಕೊಂಡಿದ್ದಾರೆ, ಇಂಥದ್ದೆಲ್ಲ ಸಮಸ್ಯೆಗಳು ಬರುವಾಗ ನಮಗೆ ಡಿಪ್ರೆಷನ್ ಲಕ್ಷಣಗಳನ್ನು ನಾವು ತಕ್ಷಣ ನಾವು ಅದನ್ನು ನೋಡ್ಬೋದು ಮತ್ತು ನಮಗೆ ಗೊತ್ತಾಗುತ್ತೆ. ಇದನ್ನು ನಾವು ಎಕ್ಸ್ಟ್ರೆನ್ಸಿಕ್ ಅಂತ ಹೇಳ್ತೀವಿ. ಅಂದರೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್, ಅಂದರೆ ನಕಾರಾತ್ಮಕ ನಮಗೆ ಏನಾದರೂ ಒಂದು ಇನ್ಸಿಡೆಂಟ್ ಆದ ಮೇಲೆ ನಾವು ಅದಕ್ಕೆ ರಿಯಾಕ್ಟಿವ್ ಆಗಿ ನಾವು ನಮ್ಮ ಡಿಪ್ರೆಷನ್ ಸಿಂಪ್ಟಮ್ಸ್ ನನಗೆ ಅಂದರೆ ನಾವು ಒಂಟಿಯಾಗಿ ಇರಬೇಕಂತ ಅನಿಸ್ತದೆ, ಯಾರ ಜೊತೆ ಮಾತಾಡೋದು ಬೇಡ, ನಾನು ಸುಮ್ಮನೆ ನಾನು ಒಬ್ಬಳೇ ಇರ್ತೀನಿ, ನನಗೆ ಊಟ ಸೇರೋದಿಲ್ಲ, ನಿದ್ರೆ ಬರೋದಿಲ್ಲ, ಯಾವಾಗಲೂ ನನಗೆ ಲೋ ಅಂತ ಫೀಲ್ ಆಗ್ತಾ ಇರ್ತದೆ, ನನಗೆ ಸುಸ್ತಾಗ್ತದೆ, ಇನ್ನು ಬಾಡಿ ಪೇನ್ಸ್ ಎಲ್ಲ ಬರುತ್ತೆ, ಇಂಥದ್ದೆಲ್ಲ ಬರುತ್ತೆ. ಇದನ್ನು ನಾವು ಪ್ರತಿಕಾರ ಅಂದರೆ ಒಂದು ಇನ್ಸಿಡೆಂಟ್ಗೆ ನಾವು ರಿಯಾಕ್ಟಿವ್ ಆಗಿ ಅದು ಡಿಪ್ರೆಷನ್ ನಾವು ಬರ್ತಾ ಇದೆ. ಇನ್ನೊಂದು ಡಿಪ್ರೆಷನ್ ಏನಂತ ಹೇಳಿದ್ರೆ ಎಂಡೋಜಿನಸ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಇದರಲ್ಲಿ ಮೇನ್ ಆಗಿ ಏನಾಗುತ್ತಂದ್ರೆ ನಮ್ಮ ಶರೀರದಲ್ಲಿ ಎರಡು ನ್ಯೂರೋ ಟ್ರಾನ್ಸ್ಮಿಟರ್ಗಳಿದ್ದಾವೆ, ಒಂದು ಡೊಪಮಿನ್ ಅಂತ ಹೇಳ್ತೀವಿ, ಇನ್ನೊಂದು ಸೆರೆಟೋನಿನ್ ಅಂತ ಹೇಳ್ತೀವಿ. ಈ ಎರಡು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅದನ್ನು ನಾವು ವೆಲ್ನೆಸ್ ಅಥವಾ ಹ್ಯಾಪಿನೆಸ್ ಕೊಡುವಂಥ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ. ಈ ಎರಡು ಟ್ರಾನ್ಸ್ಮಿಟರ್ಸು ಈ ಡಿಪ್ರೆಷನಲ್ಲಿ ಲೋಕೇಶ್ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ಕಾರಣಗಳು ಏನಂತ ನೋಡಿದರೆ ಅಗೇನ್ ಈ ಮಾನಸಿಕ ಕಾಯಿಲೆಗೆಲ್ಲದಕ್ಕೂ ಮೇಯ್ನ್ ಒಂದು ಅನುವಂಶೀಯತ ಅಂದರೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಬರೋದಂಥದ್ದು. ಎರಡನೇದು ಥೈರಾಯ್ಡ್ ಡಿಸಾರ್ಡರ್ಸು. ನಾವು ಇದಕ್ಕೆ ಮುಂಚೆನೂ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ, ಹೈಪೋಥೈರಾಯ್ಡಿಸಮಲ್ಲಿ ನಾವು ಈ ಡಿಪ್ರೆಷನ್ ನೋಡ್ತೀವಿ. ಮತ್ತು ಗಂಡಸರಲ್ಲಿ ಕಂಪೇರ್ ಮಾಡಿದರೆ ಈ ಹೆಂಗಸರಲ್ಲಿ ಸ್ತ್ರೀಯರಲ್ಲಿ ಡಿಪ್ರೆಷನ್ ಸ್ವಲ್ಪ ಹೆಚ್ಚಾಗಿ ನಾವು ನೋಡ್ತೀವಿ. ಅಂದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್
ಈ ಮೆನ್ಸ್ಟ್ರುವಲ್ಸ್ ಪಿ ಎಂ ಎಸ್ ಅಂತ ಹೇಳ್ತೀವಿ ಅಂದರೆ ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್, ಅಂದರೆ ಮೆನ್ಸಸ್ ಬರೋಕ್ಕಿಂತ ಒಂದು 5 ಡೇಸ್, 7 ಡೇಸ್ ಮುಂದೆಯಿಂದನೇ ಅವ್ರಿಗೆ ಬೇಗ ಸಿಟ್ಟು ಬರೋದು, ಎಲ್ಲದಕ್ಕೂ ಕೂಗಾಡೋದು, ರೇಗಾಡೋದು, ಮಕ್ಕಳ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು, ಅವ್ರಿಗೆ ಬೆಳಗ್ಗೆ ಮಕ್ಕಳನ್ನು ಶಾಲೆಗೆ ಕಲಿಸ್ಬೇಕಂದ್ರೆ ದೊಡ್ಡ ಒಂದು ಸಮಸ್ಯೆ ಅದು. ಒಂದು ಎಷ್ಟು ಮಾಡ್ತಾರಂದ್ರೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಅವ್ರಿಗೆ ಅಳು ಬರ್ತದೆ, ತುಂಬಾ ಸೆನ್ಸಿಟಿವ್ ಆಗಿ ಆಗ್ಬಿಡ್ತಾರೆ. ಇದನ್ನು ನಾವು ಪಿ ಎಂ ಎಸ್ ಅಂತ ಹೇಳ್ತೀವಿ. ಇದು ಯಾಕೆ ಈ ತರ ಆಗ್ತದಂದ್ರೆ ಈ ಹಾರ್ಮೋನ್ಸ್ಗಳು, ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ಗಳು ಏರುಪೇರು ಆಗೋದ್ರಿಂದ ಈ ತರ ಬರುತ್ತೆ. ಇನ್ನೊಂದು ಹೆಂಗಸರಲ್ಲಿ ಮೆನೋಪಾಸ್ ಟೈಮಲ್ಲಿ, ಅಂದ್ರೆ ಈ ಮೆನ್ಸಸ್ ಸ್ಟಾಪ್ ಆಗೋ ಟೈಮಲ್ಲಿ, ಆ ಟೈಮಲ್ಲಿನೂ ಅವರಿಗೆ ಖಿನ್ನತೆ ಬರುವಂತ ಚಾನ್ಸಸ್ಗಳಿದಾವೆ ಅಂತ ನಾವು ಹೇಳ್ಬೋದು. ಇದು ಇಲ್ಲದೆ ಇನ್ನು ಅವ್ರಿಗೆ ಏನಾದ್ರೂ ಹೊರಗಡೆ ಹೋಗ್ಲಿಕ್ಕೆ ಕಷ್ಟ ಅಂತ ಅನ್ಸೋದು, ಈ ತರದ ಸಮಸ್ಯೆಗಳೆಲ್ಲ ಅವರಿಗೆ ಬರ್ತಾ ಇದೆ ಅಂತ ನಾವು ಹೇಳ್ಬೋದು. ಹೌದು, ಈಗ ಈ ಡಿಪ್ರೆಷನ್ ಅನ್ನು ನಾವು ಹೇಗೆ ಎದುರಿಸಬಹುದು, ಇದನ್ನ ಯಾವ ರೀತಿ ಅಂದ್ರೆ ನೀವು ಹೇಳಿದಂತ ಈ ಲಕ್ಷಣಗಳು ಗೋಚರಿಸಿದಾಗ ಅಥವಾ ಇಂತಹ ಸಿಂಪ್ಟಮ್ಸ್ ನಲ್ಲಿ ಬಂದಾಗ ನಾವು ಅದನ್ನ ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡಬೇಕಾಗುತ್ತೆ, ಏನ್ ಮಾಡಬೇಕಾಗುತ್ತೆ? ಇದನ್ನು ನಿಮಗೆ ಒಂದು ಉದಾಹರಣೆ ಮೂಲಕ ಹೇಳ್ಬೇಕಂದ್ರೆ, ಈಗ ನಮ್ಗೆ ಸೂರ್ಯಗ್ರಹಣ ಅಂತ ಹೇಳ್ತೀವಲ್ಲ, ಸೂರ್ಯನಿಗೆ ಗ್ರಹಣ ಬಂದಾಗ ನಮ್ಗೆ ಬಿಸಿಲು ಬರೋದಿಲ್ಲ, ಬೆಳಕು ಬರೋದಿಲ್ಲ. ಅದೇ ರೀತಿಯಲ್ಲಿ ಖಿನ್ನತೆ ನಿಮ್ಮ ಮನಸ್ಸಿಗೆ ಒಡೆದಾಗ ನಿಮ್ಗೆ ಆಶೆ ಇರೋದಿಲ್ಲ, ಯಾವ್ದು ಕೆಲಸದ ಮೇಲೆ ನಿಮ್ಗೆ ಅದು ಮಾಡ್ಬೇಕಂತ ಇರೋದಿಲ್ಲ, ಒಂದು ಉತ್ಸಾಹ ಇರೋದಿಲ್ಲ, ನೀವು ನಿರಾಶವಾಗಿ ಆಗಿರ್ತೀರಿ, ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಹೆಚ್ಚಾಗುತ್ತೆ. ನಾನು ನಾನು ಸರಿಯಲ್ಲ, ನಾನು ಎಲ್ಲ ತಪ್ಪು ಮಾಡ್ತೀನಿ, ನಾನು ಪ್ರಯೋಜನ ಅಲ್ಲ, ನನಗೆ ಜಯವಿಲ್ಲ, ನಾನು ತುಂಬ ನಾನಂದ್ರೆ ಫೇಲ್ಯೂರು, ಇಂಥದ್ದು ನಕಾರಾತ್ಮಕ ಈ ಎಮೋಷನ್ಸ್ ಎಲ್ಲ ಅವರಿಗೆ ಬರುತ್ತೆ. ಇದರಿಂದ ಲಾಸ್ಟ್ಗೆ ಏನಾಗ್ತದಂದ್ರೆ, ನನ್ನ ಜೀವನ ಯಾಕೆ, ನಾನು ಯಾಕೆ ಬದುಕಬೇಕು, ನಾನು ಸತ್ತೋಗ್ತೀನಿ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಅಷ್ಟು ಎಕ್ಸ್ಟ್ರೀಮ್ಗೆ ಜನರು ಹೋಗ್ತಾರೆ. ಅಂದ್ರೆ ಅವರ ಕೆಲಸದಲ್ಲಿ ಏಕಾಗ್ರತೆ ಇರೋದಿಲ್ಲ, ಆ ಕೆಲಸ ಮಾಡಬೇಕು ಅಂತ ಇಷ್ಟ ಇರೋದಿಲ್ಲ, ಏನೋ ಸುಮ್ಮನೆ ಬರ್ತಾರೆ, ಕೂತ್ಕೊಳ್ತಾರೆ. ಇದಕ್ಕೆ ಮುಂಚೆ ಎಲ್ಲ ಅವರು ನಿಮ್ಮ ಕೊಲೀಗ್ಸ್, ನಿಮ್ಮ ಫ್ರೆಂಡ್ಸ್ ಅವರೆಲ್ಲ ನೋಟಿಸ್ ಮಾಡ್ತಾರೆ, ಏನು ನೀನು ಇದಕ್ಕೆ ಮುಂಚೆ ಎಷ್ಟು ಚಂದ ಆಕ್ಟಿವ್ ಆಗಿದೆಯಾ, ಈಗ ಎಷ್ಟು ಡಲ್ ಆಗಿದೆಯಾ ಅಂತ ಅವರು ಹೇಳ್ತಾರೆ ಅದನ್ನು. ಅದನ್ನು ಹೇಳ್ತಾರೆ. ಬಟ್ ಅವರಿಗೆ ಈಗ ನೋಡಿ, ಫಾರ್ ಎಕ್ಸಾಂಪಲ್, ನಾವು ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದೀವಿ, ಒಂದು ಚಂದ ಒಂದು ಒಳ್ಳೆ ಊಟ ನೋಡುವಾಗ ನಮಗೆ ಆಗ್ಲೇ ಖುಷಿ ಆಗ್ತದೆ. ಇವರಿಗೆ ಯಾವುದೇ ನೋಡ್ಲಿ ಖುಷಿ ಇರೋದಿಲ್ಲ, ಯಾವುದೇ ನೋಡ್ಲಿ ಅವರಿಗೆ ಮನಸ್ಸಿಗೆ ಒಂದು ಉತ್ಸಾಹ ಅನ್ನೋದು ಇರೋದಿಲ್ಲ. ಅಂದ್ರೆ ನೋಡಿ, ಈಗ ಸೂರ್ಯ ಗ್ರಹಣ ಬರುವಾಗ ಸೂರ್ಯ ಅಲ್ಲೇ ಇರ್ತಾನೆ, ಆ ಗ್ರಹಣದಿಂದ ಅದು ನಮ್ಗೆ ಬೆಳಕು ಮತ್ತೆ ಬಿಸಿಲು ಬರೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಒಳಗಡೆ ಶಕ್ತಿ ಇರ್ತದೆ, ನಮ್ಮ ಒಳಗಡೆ ಎಲ್ಲ ಮಾಡ್ಲಿಕ್ಕೆ ಸಾಧ್ಯತೆ ಇರ್ತದೆ, ಆದ್ರೆ ನಮ್ಗೆ ಉತ್ಸಾಹ ಇರೋದಿಲ್ಲ. ಈ ಖಿನ್ನತೆ ಅನ್ನೋದು ಭಾರಿ ವೆರಿ ಇಂಪಾರ್ಟೆಂಟ್ ಈ ಮಾನಸಿಕ ಕಾಯಿಲೆ ಅಂತ ನಾವು ಹೇಳ್ಬೋದು. ಈ WHO ಅನ್ನೋದು ಈ ಡಿಪ್ರೆಷನ್ ಮೇಲೆ, ಡಿಪ್ರೆಷನ್ ಗೆಲ್ಲೋಣ, ಡಿಪ್ರೆಷನ್ ನಿವಾರಿಸೋಣ ಅಂತ ಒಂದು ದೊಡ್ಡ ಡಿಪ್ರೆಷನ್ ಅವೇರ್ನೆಸ್ ಪ್ರೋಗ್ರಾಮ್ನೆಲ್ಲ ಇಡಿತಾ ಇದ್ದಾರೆ. ಸೊ ಇದನ್ನು ನಾವು ಮೇನ್ ಏನ್ ಮಾಡ್ಬೇಕಂದ್ರೆ, ಅದನ್ನು ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿ ಅದಕ್ಕೆ ತಗ್ಗ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಈಗ ಹೋಮಿಯೋಪತಿಯಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇದೆ ಮೇಡಮ್, ಸ್ವಲ್ಪ ವಿವರಿಸಬಹುದು? ಈಗ ನಾವು ಡಿಪ್ರೆಷನ್ ಸಿಂಪ್ಟಮ್ಸ್ ಬಗ್ಗೆ ಹೇಳಿದ್ದೀವಿ, ಡಿಪ್ರೆಷನ್ ಕಾರಣಲ್ಲಿ ನೋಡಿದ್ದೀವಿ. ಈಗ ಇದಕ್ಕೆ ಚಿಕಿತ್ಸೆ ಏನಿರ್ತದಂದ್ರೆ, ಫಸ್ಟ್ ಮೊದಲು ನಾವು ಡಿಪ್ರೆಷನ್ನು ಐಡೆಂಟಿಫೈ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್, ನಾನು ಡಾಕ್ಟರ್ ಹತ್ರ ಹೋಗ್ತೀನಿ, ನಾನು ಎಂತ ಹೇಳ್ತೀನಿ, ಡಾಕ್ಟರ್ ನಂಗೆ ನಿದ್ರೆ ಬರ್ತಾ ಇಲ್ಲ, ನನಗೆ ಹಸಿವಾಗ್ತಾ ಇಲ್ಲ, ನನಗೆ ಮೈಕಾಲು ನೋವಾಗ್ತಾ ಉಂಟು, ಈ ಥರದ್ದು ಫಿಸಿಕಲ್ ಸಿಂಪ್ಟಮ್ಸ್ಗಳೇ ಹೆಚ್ಚಿನ ಪೇಷೆಂಟ್ಸ್ಗಳು ಹೇಳ್ತಾರೆ. ಆ ಟೈಮಲ್ಲಿ ಈ ಡಿಪ್ರೆಷನ್ ಅನ್ನೋದು ಇನ್ವಿಸಿಬಲ್ ಕಾಯಿಲೆ ಅಂತ ಹೇಳ್ತೀವಿ, ಅಂದರೆ ಅದು ಗೊತ್ತಾಗೋದಿಲ್ಲ ಅಂಟಿಲ್ ಅನ್ಲೆಸ್ ಡಾಕ್ಟರ್ ಸ್ವಲ್ಪ ಒಳಗಡೆ ಹೋಗಿ. ಈಗ ನಾವು ಹೋಮಿಯೋಪತಿಯಲ್ಲಿ ಏನು ಮಾಡ್ತೀವಂದ್ರೆ, ಈಗ ಅವರು ನನಗೆ ಹಸಿವಾಗ್ತಾ ಇಲ್ಲ ಅಂತ ಬಂದರೆ, ಯಾಕೆ ನಿಮಗೆ ಹಸಿವಾಗ್ತಾ ಇಲ್ಲ, ಎಷ್ಟು ದಿನ ಅಂತ ನಿಮ್ಗೆ ಹಸಿವಾಗ್ತಾ ಇಲ್ಲ, ನಿಮ್ಮ ಲೈಫಲ್ಲಿ ಏನಾದರೂ ಸಂಘಟನೆ ಏನಾದರೂ ಆಗಿದೆಯಾ, ಏನಾದರೂ ಪ್ರಾಬ್ಲಮ್ಸ್ ಆಗಿದೆಯಾ, ಏನಾದರೂ ನಿಮ್ಮ ಫ್ಯಾಮಿಲಿ ರಿಲೇಷನ್ಸ್ ಹೇಗೆ ಉಂಟು, ನಿಮ್ಮ ಇಂಟರ್ಪರ್ಸನ್ ರಿಲೇಷನ್ಶಿಪ್ ಹೇಗೆ ಉಂಟು, ಇದೆಲ್ಲ ನಾವು ನೋಡ್ತೀವಿ. ಅಂದರೆ ನಾವು ಕಾಯಿಲೆ ಮಾತ್ರ ಅಲ್ಲ, ರೋಗಿನೂ ನೋಡ್ತೀವಿ, ಸಿಂಪ್ಟಮ್ಸ್ ಮಾತ್ರ, ರೋಗಿ ಮಾತ್ರ ಅಲ್ಲ, ಸಿಂಪ್ಟಮ್ಸ್ಗಳನ್ನು ನೋಡಿ ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ಗಳನ್ನು ಕೊಡ್ತೀವಿ. ಸೊ ಈಗ ಆ ಥರ ನಾವು ಸಿಂಪ್ಟಮ್ಸ್ನ ಐಡೆಂಟಿಫೈ ಮಾಡಿ ಅದಕ್ಕೆ ತಕ್ಕಷ್ಟು ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಮತ್ತು ಇವರಿಗೆ ನಾವು ಯಾವ ಥರ ಚಿಕಿತ್ಸೆ ಕೊಡ್ಬೋದಂದ್ರೆ, ಫಾರ್ ಎಕ್ಸಾಂಪಲ್, ಅವರನ್ನು ನಾವು ಎನ್ಕರೇಜ್ ಮಾಡ್ಬೋದು, ನೀವು ಜಾಗಿಂಗ್ಗೆ ಹೋಗಿ ಅಥವಾ ಎಕ್ಸಸೈಸ್ಗಳನ್ನು ಮಾಡಿ ಅಥವಾ ಏನಾದರೂ ಒಂದು ಹಾಬಿನ ಸ್ಟಾರ್ಟ್ ಮಾಡಿ ಅಥವಾ ಮ್ಯೂಸಿಕನ್ನು ಕೇಳ್ಬೋದು ಅಥವಾ ಅವರು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಚಿಂತನೆ ಮಾಡ್ಬೋದು, ಇಲ್ಲಾಂದರೆ ಅವರು ಒಂದು ಸಾಮಾಜಿಕ ಕೆಲಸಗಳನ್ನು ಮಾಡ್ಬೋದು ಅಥವಾ ಮಕ್ಕಳೊಟ್ಟಿಗೆ ಆಡ್ಬೋದು, ಅವರಿಗೆ ಬೆಕ್ಕು ಅಂದರೆ ಅಥವಾ ಡಾಗ್ಸ್ ಅಂದರೆ ನಾಯಿ ಅಂದರೆ ಇಷ್ಟ ಇದ್ದರೆ
ಅದನ್ನು ಅವರು ಸಾಕ್ಬೋದು. ಸೊ ಈ ಥರದೆಲ್ಲ ಅವರ ಪಾಸಿಟಿವ್ ಥಿಂಕಿಂಗ್ನು ಹೆಚ್ಚಾಗಿ ಅವರು ಡೆವಲಪ್ ಮಾಡ್ಕೋಬೇಕು, ನೆಗೆಟಿವ್ ಥಿಂಕಿಂಗ್ಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೊತಾ ಇರಬೇಕು. ಹೋಮಿಯೋಪತಿಯಲ್ಲಿ ಈ ಡಿಪ್ರೆಷನ್ಗೆಲ್ಲ ಒಳ್ಳೆ ಮೆಡಿಸಿನ್ಸ್ ಇದೆ. ನಿಮ್ಮದು ನಿಮ್ಮ ಪರ್ಸನಾಲಿಟಿ ಅಂದರೆ ನಿಮ್ಮ ಸ್ವಾಭಾವಿಕ ಹೇಗುಂಟು, ನಿಮ್ಮ ಭಾವನೆಗಳು ಏನು, ನಿಮ್ಮ ಆಲೋಚನೆ ಏನು, ನಿಮ್ಮ ಮೂಡ್ ಯಾವ ಥರ ಚೇಂಜ್ ಆಗಿದೆ, ನಿಮ್ಮ ಬಿಹೇವಿಯರ್ ಯಾವ ಥರ ಚೇಂಜ್ ಆಗಿದೆ ಅಂತ ಅದರ ಮೇಲೆ ನೋಡಿ ನಾವು ಮೆಡಿಸಿನ್ಸ್ಗಳನ್ನು ಕೊಡ್ತೀವಿ. ಈ ಖಿನ್ನತೆ ಅನ್ನೋದು 100% ಟ್ರೀಟಬಲ್ ಆಗುತ್ತೆ, ಖಂಡಿತವಾಗಿ ಅದಕ್ಕೆ ನೀವು ಟ್ರೀಟ್ಮೆಂಟು ತಗೋಬೋದು. ಎಸ್ ಮೇಡಮ್, ಒಬ್ಬರು ಕಾಲರ್ ಇದ್ದಾರೆ, ರೇಗು ಕಾವ್ರ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಮಗ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್, ಹೇಳಿ ಮೇಡಮ್. ಮೇಡಮ್, ಈಗ ನೀವು ಮೊದಲು ಹೇಳಿದ ಹಾಗೆ ಈಗ ಫಸ್ಟ್ ಏನು ಹೇಳಿದ್ರೆ ಈ ಕೊರೋನಾ ಬಂದ ನಂತರ ಒಂದು ತರ ಮಾನಸಿಕ ಹಿಂಸೆ, ಅಲ್ಲಿ ಹೋಗುದು ಬೇಡ, ಇಲ್ಲಿ ಹೋಗುದು ಬೇಡ, ಬೇಡ ಹೋಗುದು ಬೇಡ ಅಂತ ಒಂದು ಮನಸ್ಸಿನಲ್ಲಿ ಒಂದು ಅನಿಸಿಕೆ. ಮತ್ತೆ ಮೇಡಮ್, ಏನಾದ್ರೂ ಒಂದು ಕಾಲು ನೋವು, ಕಾಲು ನೋವು ಅಂತ ಹೇಳಿದ್ರೆ ಅದು ಇಡೀ ದಿನ ಕಾಲೇ ನೋವು, ಒಂದು ಮನಸ್ಸಿನಲ್ಲಿ ಇರುವುದು ಏನ್ ಹೇಳಿದ್ರೆ ಕಾಲು ನೋವು ಬೇಡ, ಏನು ಬೇಡ ಅಂತ. ಅಷ್ಟೊಂದು ಇದು ಮಾನಸಿಕವಾಗಿ ಒಂದು ಹಿಂಸೆ ಆಗ್ತದೆ ಮೇಡಮ್. ಅದಕ್ಕೆ ಆದಷ್ಟು ನೀವು ಹೇಳಿದ ಹಾಗೆ ನಾವು ಆದಷ್ಟು ಮನಸ್ಸಿನಿಂದ ತೆಗಿತೇವೆ, ಆದ್ರೆ ಕೂಡ ಬರುವುದು ಮತ್ತೆ ಅದೇ ಕಾಲು ನೋವು, ಎಲ್ಲಿಗಾದ್ರೂ ಹೋಗುದು ಬೇಡ, ಕೊರೋನಾ ಉಂಟು, ಜಾಗ್ರತೆಯಿಂದ ಮನೆಯಲ್ಲಿ ಇರ್ಬೇಕು ಅಂತ, ಅದೊಂದು. ಅದಕ್ಕೆ ಏನ್ ಮಾಡ್ಬೇಕು ಹೇಳಿ. ಇದು ಇತ್ತೀಚೆಗೆ ಅಂದರೆ 2021 ಇಂದ ಈ ಕೋವಿಡ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಅದರ್ವೈಸ್ 2 ಇಯರ್ಸ್ ಹಿಂದ್ಗಡೆ ಈ COVID-19 ಪ್ಯಾಂಡಮಿಕ್ ಬಂದ್ಮೇಲೆ ನೀವು ಹೇಳಿದಾಗೆ ಮನುಷ್ಯರೆಲ್ಲರಿಗೂ ಕಂಟೈನ್ಮೆಂಟ್ ಝೋನ್ ಅಂದರೆ ಹೆದರಿಕೆ ಆಗ್ತಾ ಇತ್ತು, ಕ್ವಾರಂಟೈನ್ ಅಂದರೆ ಹೆದರಿಕೆ ಆಗ್ತಾ ಇತ್ತು, ಐಸೋಲೇಷನ್ ಅಂದರೆ ಹೆದರಿಕೆ ಆಗ್ತಾ ಇತ್ತು. ಕೊರೋನಾ ಅಲ್ಲಿ ನಮ್ಮ ಸ್ಟ್ರೀಟಲ್ಲಿ ಬೇರೆ ಯಾರಿಗೂ ಬಂದಿದೆ ಅಂದರೆ ಇಲ್ಲೇ ನಮಗೆ ಹೆದರಿಕೆ ಆಗ್ತಾ ಇತ್ತು. ನಾವು ನಮ್ಮ ನ್ಯೂಸಲ್ಲಿ ಎಷ್ಟೋ ಕೇಳಿದ್ದೀವಿ ಕೊರೋನಾ ಬರ್ತದೇನೋ ಅಂತ ಡೌಟಲ್ಲಿ ಅಥವಾ ಅದರದ್ದು ಸಂದೇಹದಲ್ಲಿ ಎಷ್ಟೋ ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದ ಸಂಘಟನೆಗಳನ್ನು ನಾವು ನೋಡಿದ್ದೀವಿ. ಸೊ ಈ ಈ ಥರದ್ದು ಈ ನೆಗೆಟಿವ್ ಆಲೋಚನೆಗಳು, ಈ ಹೆದರಿಕೆ, ಈ ಭಯ, ಇದೆಲ್ಲದರಿಂದ ನಾನು ಹೊರಗಡೆ ಹೋದರೆ ನನಗೆ ಏನಾಗ್ತದೆ, ನನಗೆ ಕೊರೋನಾ ಬರ್ಬೋದೇನೋ, ಅದರಿಂದ ನಾವು ಮನೆ ಒಳಗಡೆ ಇದ್ದು ಒಂಟಿತನ ಅಂದರೆ ಲೋನ್ಲಿನೆಸ್ಗೆ ನಾವು ಇದಾಗ್ತೀವಿ. ಆ ಲೋನ್ಲಿನೆಸ್ಸಿಂದನೇ ನಮಗೆ ಈ ಥರ ಪ್ರಾಬ್ಲಮ್ಸ್ಗಳೆಲ್ಲ ಬರ್ತದೆ. ನಾನು ನಿಮಗೆ ಎಂತ ಹೇಳ್ತೀನಂದರೆ ಮೇಡಮ್, ನೀವು ನಿಮ್ಮ ಮನೆ ಪಕ್ಕದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ನೀವು ಸ್ವಲ್ಪ ಹೊರಗಡೆ ಹೋಗಿ ಮಾತಾಡಿ. ನೀವು ಇದಕ್ಕಿಂತ ಮುಂಚೆ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಆ ಕೆಲಸಗಳನ್ನು ಮತ್ತೆ ಪುನಃ ಪ್ರಾರಂಭಿಸ್ಲಿಕ್ಕೆ ನೀವು ಟ್ರೈ ಮಾಡಿ. ಮನೆಯಲ್ಲಿ ಒಬ್ಬರೇ ಕೂತ್ಕೋಬೇಡಿ, ನಿಮ್ಮ ಫ್ಯಾಮಿಲಿ ಜೊತೆಯಲ್ಲಿ, ಅಥವಾ ನಿಮಗೆ ಏನಾದರೂ ಮನಸ್ಸಲ್ಲಿ ತುಂಬ ಕಷ್ಟ ಇದ್ದರೆ ಬೇರೆ ಯಾರ ಜೊತೆಲ್ಲ ಶೇರ್ ಮಾಡ್ಕೊಳ್ಳಿ. ನಿಮಗೆ ಯಾರ ಹತ್ರ ಸ್ವಲ್ಪ ಒಳ್ಳೇದಾಗ್ತದೋ, ಯಾರು ನಿಮಗೆ ಪ್ರೀತಿ ತೋರಿಸ್ತಾರೋ ಅವರೊಟ್ಟಿಗೆ ಇರಲಿಕ್ಕೆ ನೀವು ಇಷ್ಟಪಡಿ. ಲೋನ್ಲಿ ಆಗಿ ಒಂಟಿತನ ಆಗಿ ಇರಲಿಕ್ಕೆ ನೀವು ಇರಬೇಡಿ. ಮತ್ತೆ ಮೇಡಮ್, ಈಗ ನಾನು ಮೊದಲು ಸೋಷಿಯಲ್ ವರ್ಕ್ ಮಾಡ್ತಿದ್ದೆ, ವೆರಿ ಗುಡ್. ಈಗ ಮೇಡಮ್, ಈಗ ಎಲ್ಲಿ ಹೋಗ್ಲಿಕ್ಕೆ ಭಯ. ನಿನ್ನೆ ಡಾಕ್ಟರ್ ಅಲ್ಲಿ ಹೋಗಿದ್ದೇನೆ, ಡಾಕ್ಟರ್ ಹೇಳಿದ್ರು ಹೇಗೋ ಕೊರೋನಾ ಉಂಟು ಅಂತ. ನಾನು ಸೀದಾ ವಾಪಸ್ ಓಡಿಯ ಬಂದೆ. ನನಗೆ ಒಮ್ಮೆ ಬಂದದ್ದೆ ಅದು ಮನಸ್ಸಿನಲ್ಲಿ ಹಿಡಿದು ಹೋಗಿದೆ. ಯಾರಿಗೂ ನಾನು ಬೇಡದಿಷ್ಟೆ, ಯಾರಿಗೂ ಕೊರೋನಾ ಬರುವುದು ಬೇಡ, ಯಾವುದೂ ಬೇಡ, ಎಲ್ಲರೂ ಸಂತೋಷದಂದೆ ಇರ್ಲಿ ಅಂತ ನನ್ನ ಒಂದು ಇದು ಮೇಡಮ್. ಮತ್ತೆ ಈಗ ಮನಸ್ಸುಂಟು ನೋಡಿ, ಬರ್ತೇನೆ. ನೀಗ ಈಗ ಸಹ ಇವತ್ತು ಸಹ ಮಾಡಿದ್ದೇನೆ. ಒಂದು ಪಾಪದವರಿಗೆ ಏನು ಅಲ್ಲಿ ಇಲ್ಲಿ ಮಾತಾಡಿ ಎಲ್ಲ ಮಾಡ್ತೇನೆ. ಅದೇ ಹೊರಗಡೆ ಹೋಗುದು ಹೇಳಿದ್ರೆ ನೀವು ಹೇಳಿದ ಹಾಗೇನೆ, ಈಗ ಹೇಳಿದ ಹಾಗೇನೆ ಭಯ. ಯಾಕೆ ಗೊತ್ತಾ, ಭಯ ಎಂಬುದು ಮನಸ್ಸಿನ ಆಳದಲ್ಲಿ ಹಿಡಿದು ಹೋಗಿದೆ ಮೇಡಮ್. ವೆರಿ ಕರೆಕ್ಟ್ಲಿ ಸೆಡ್, ವೆರಿ ಗುಡ್ ಮೇಡಮ್. ಎಸ್ ಎಸ್, ಅದು. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನಮ್ಮ ಡೈಲಿ ಲೈಫಲ್ಲಿ ಈ ಎಮೋಷನ್ಸನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೋದು, ಬ್ಯಾಲೆನ್ಸ್ ಮಾಡ್ಬೋದು ಅನ್ನುವಂಥದ್ದು? ಈ ಎಮೋಷನ್ಸ್ ಅನ್ನೋದು ಭಾವನೆಗಳು. ಹೌದು, ಈ ಭಾವನೆಗಳು ಉತ್ಪತ್ತಿ ಆಗೋದು ಅಥವಾ ಪ್ರೊಡ್ಯೂಸ್ ಆಗೋದು ನಮ್ಮ ಮೆದುಳಿನ, ನಾವು ಇದಕ್ಕೆ ಮುಂದೆ ನಾವು ಡಿಸ್ಕಸ್ ಮಾಡಿದಾಗೆ ಲಿಂಬಿಕ್ ಸಿಸ್ಟಮಲ್ಲಿ ಉತ್ಪತ್ತಿಯಾಗಿ ನಮ್ಮ ಮೆದುಳಿನ ಈ ಮುಂಭಾಗದಲ್ಲಿ ಮಾಡಿಫೈ ಆಗ್ತದೆ, ಕಂಟ್ರೋಲ್ ಆಗುತ್ತೆ. ಅಂದರೆ ಈಗ ನನಗೆ ನಾಚಿಕೆ ಆಗ್ತಾ ಉಂಟು, ನಾನೇನು ಮಾಡಬೇಕು, ಹೆದರಿಕೆ ಆಗ್ತಾ ಉಂಟು, ಏನು ಮಾಡಬೇಕು, ಸಿಟ್ಟಾಗ್ತಾ ಉಂಟು, ಏನು ಮಾಡಬೇಕು, ಇದನ್ನೆಲ್ಲ ಏನು ಮಾಡಬೇಕು ಅಂತ ಅನ್ನೋದು ಆ ರಿಯಾಕ್ಷನ್ಸ್ಗಳನ್ನು ನಾವು ಮೆದುಳು ಹೇಳ್ತದೆ. ಈ ಭಾವನೆಗಳನ್ನೋದು ಎಲ್ಲ ಭಾವನೆಗಳು ಸಹಜ, ನ್ಯಾಚುರಲ್ ಅಂತ ಹೇಳ್ತೀವಿ. ಕೋಪ, ಸಂತೋಷ, ದುಃಖ, ಹ್ಯಾಪಿನೆಸ್, ಎಲ್ಲ ಭಾವನೆಗಳು ಸಹಜ ಅಂತ, ನ್ಯಾಚುರಲ್ ಆಗಿ ಇರುವಂಥ ಭಾವನೆಗಳು. ಇದರಲ್ಲಿ ಎರಡು ಟೈಪ್ ನಾವು ಒಂದು ಇದನ್ನು ಡಿವೈಡ್ ಮಾಡ್ಬೋದು. ಇದು ಒಂದು ಪಾಸಿಟಿವ್ ಭಾವನೆಗಳು, ಅದರ್ವೈಸ್ ಸಕಾರಾತ್ಮಕ ಭಾವನೆಗಳು, ಇನ್ನೊಂದು ನೆಗೆಟಿವ್ ಭಾವನೆಗಳು ಅಥವಾ ನಕಾರಾತ್ಮಕ ಭಾವನೆಗಳಂತ ಹೇಳ್ತೀವಿ. ಈಗ ನಮ್ಮ ಸಕಾರಾತ್ಮಕ ಭಾವನೆಗಳು ನೋಡಿ, ಪ್ರೀತಿ, ನಾವು ಪ್ರೀತಿ ಕೊಡಬೇಕು, ಇನ್ನೊಬ್ಬರಿಂದ ಪ್ರೀತಿ ಪಡ್ಕೊಳ್ಬೇಕು, ಸ್ನೇಹ ಕೊಡಬೇಕು, ಅಲ್ಲಿಂದ ನಮಗೆ ಬರಬೇಕು, ಸಂತೋಷ, ಅದೇ ಪ್ರಕಾರ ಧೈರ್ಯ,
ದಯಾ ಇರಬೇಕು ಎಲ್ಲರ ಹತ್ರ. ನಾವು ಯಾರಾದರೂ ಒಂದು ಕಷ್ಟ ಬರುವಾಗ ಇಲ್ಲಾಂದ್ರೆ ಒಂದು ಕಡೆ ಟ್ರಬಲ್ ಬರುವಾಗ ಅವ್ರಿಗೆ ನಾವು ಹೋಗಿ ಸಹಾಯ ಮಾಡಬೇಕು. ಶಾಂತತೆ ಇದೆಲ್ಲ ಪಾಸಿಟಿವ್ ಎಮೋಷನ್ಸ್ ಅಂತ ಹೇಳ್ತೀವಿ. ನಮ್ಮ ಲೈಫಲ್ಲಿ ನಾವು ಟ್ರೈ ಮಾಡಬೇಕು ಪಾಸಿಟಿವ್ ಆಗಿ ಇರಲಿಕ್ಕೆ. ಈ ಎಮೋಷನ್ಸ್ಗಳನ್ನೆಲ್ಲ ಈ ಭಾವನೆಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ ನಾವು ಟ್ರೈ ಮಾಡಬೇಕು. ಇನ್ನೊಂದು ಕಡೆ ನೆಗೆಟಿವ್ ಎಮೋಷನ್ಸ್ ಅಥವಾ ನಕಾರಾತ್ಮಕ ಭಾವನೆಗಳಂತ ಇದ್ದಾವೆ. ಇದರಲ್ಲಿ ದ್ವೇಷ, ನನಗೆ ನಿಮ್ಮ ಮೇಲೆ ದ್ವೇಷ, ನಿಮ್ಮನ್ನು ಯಾವ ಥರ ನಾನು ನಿಮ್ಮನ್ನು ಹಾಲು ಮಾಡಬೇಕು, ಆ ಪ್ರಕ್ರಿಯೆದಲ್ಲೇ ನಾನು ಹಾಳಾಗ್ತೀನಿ, ನಿಮ್ಮ ಮೇಲೆ ನನಗೆ ಶತ್ರುತ್ವ, ಆ ಶತ್ರುತ್ವದಲ್ಲಿನೂ ನಮಗೆ ನಾವೇ ಅವ್ರಿಗಿಂತ ನಾವೇ ಜಾಸ್ತಿ ಹಾಳಾಗ್ತಾ ಇರ್ತೀವಿ. ದುಃಖ, ಕೋಪ, ಆತಂಕ, ಭಯ, ಮತ್ಸರ, ಜಲಸಿ, ಇದೆಲ್ಲ ನೆಗೆಟಿವ್ ಎಮೋಷನ್ಸ್ಗಳಂತ ಹೇಳ್ತೀವಿ. ಇದನ್ನು ಯಾವ ರೀತಿಯಲ್ಲಿ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ, ಮನುಷ್ಯರಿಗೆ ಅದು ವಿಚಕ್ಷಣ ಇರಬೇಕಂದ್ರೆ ಈ ನೆಗೆಟಿವ್ ಎಮೋಷನ್ಸ್ ಎಲ್ಲ ಬರ್ತಾ ಇರುವಾಗ ಅದನ್ನು ಅದು ನಮಗೆ ಜೀವಕ್ಕೆ ಒಳ್ಳೆಯದಲ್ಲ, ನಾವು ಪಾಸಿಟಿವ್ ಆಗಿ ಇರಬೇಕಂತ ನಾವು ಆ ರೀತಿಯಲ್ಲಿ ಆಲೋಚನೆ ಮಾಡ್ಕೋಬೇಕು. ಈ ಭಾವನೆಗಳಲ್ಲೆಲ್ಲ ಎಲ್ಲದಕ್ಕೂ ಕಾರಣ ನಮ್ಮ ಮೆದುಳು. ಸೊ ಅದರಿಂದ ನಾವು ಮೆದುಳನ್ನು ಸಾಕಾದಷ್ಟುವಾಗ ಕಾಮಾಗಿ ಇಟ್ಕೋಬೇಕು. ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡೋದು ಅಥವಾ ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸ್ಗಳನ್ನು ಮಾಡೋದು, ಈ ರೀತಿಯಲ್ಲಿ ನಮ್ಮ ಎಮೋಷನ್ಸ್ಗಳನ್ನು ನಾವು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಖಿನ್ನತೆಯ ಜೊತೆಗೆ ಹೆಚ್ಚಿನ ಜನರು ಈಗ ನಿದ್ರಾಹೀನತೆಯ ಬಗ್ಗೆ ಕೂಡ, ಅಂದರೆ ನಿದ್ರೆಯ ವಿಚಾರವಾಗಿಯೂ ಕೂಡ ಸ್ವಲ್ಪ ಕಂಪ್ಲೇಂಟ್ಗಳು, ದೂರುಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು, ಇದರ ಬಗ್ಗೆ ಏನು ಹೇಳ್ತೀರಾ? ಈ ತುಂಬ ಭಾಗ್ಯಶಾಲಿ ಯಾರಂತ ಹೇಳಬೇಕಂದ್ರೆ ನಿದ್ರೆ ಚೆನ್ನಾಗಿ ಬರೋರು ಅಂತ ಹೇಳ್ಬೋದು. ಈ ಮಾಡ್ರನ್ ಲೈಫಲ್ಲಿ ನಿದ್ರಾಹೀನತೆ ಬಹಳ ತುಂಬ ಕಾಮನ್ ಆಗಿ ಇದೆ ಅಂತ ಹೇಳ್ಬೋದು. ಈ ನಿದ್ರಾಹೀನತೆಯನ್ನು ನಾವು ಮೆಡಿಕಲಲ್ಲಿ ಇನ್ಸೋಮ್ನಿ ಅಂತ ಹೇಳ್ತೀವಿ. ಇದನ್ನು ನಾವು ಕಾರಣಗಳು ಇದಕ್ಕೆ ನಾವು ಹೇಳಬೇಕಂದ್ರೆ ಬ್ರಾಡಾಗಿ ಎರಡಾಗಿ ಡಿವೈಡ್ ಮಾಡ್ಬೋದು. ಒಂದು ದೈಹಿಕ ಅನಾರೋಗ್ಯ, ಅಂದರೆ ನಮ್ಮ ಬಾಡಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದರಿಂದ ಬರುವಂಥ ಕಾರಣಗಳು, ಮತ್ತು ಮಾನಸಿಕ ಕಾಯಿಲೆದಿಂದ ಬರುವಂಥ ನಿದ್ರಾಹೀನತೆ. ಈ ದೈಹಿಕ ಅನಾರೋಗ್ಯ ಅಂದರೆ ಹೆಡ್ಏಕ್ ಇರ್ಬೋದು, ಬ್ಯಾಕ್ ಪೇನ್ ಇರ್ಬೋದು, ಪಾಲ್ಪಿಟೇಷನ್ಸ್ ಇರ್ಬೋದು, ಅಥವಾ ಅವ್ರಿಗೆ ಬೆನ್ನಲ್ಲಿ ನೋವು ಇರ್ಬೋದು, ಈ ಕಾಯಿಲೆಗಳಿಂದ ಅವ್ರಿಗೆ ನಿದ್ರೆ ಬರೋದಿಲ್ಲ. ಇನ್ನೊಂದು ಮಾನಸಿಕ ಆತಂಕದಿಂದ ಅಂದ್ರೆ ಆಂಗ್ಸೈಟಿ ಆತಂಕ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಅಥವಾ ಈ ಎರಡನ ಮಿಶ್ರಣ ಇರ್ಬೋದು, ಇದರಿಂದನೂ ನಿದ್ರಾಹೀನತೆ ಬರೋದಿಲ್ಲ. ಇನ್ನೊಂದು ಈಗ ಇಂಪಾರ್ಟೆಂಟ್ ಹೇಳ್ಬೇಕು ಯಾವ್ದಂದ್ರೆ ನೈಟ್ ಶಿಫ್ಟ್, ಈಗ ತುಂಬಾ ಅದು ತುಂಬಾ ಕಾಮನ್ ಆಗಿದೆ. ನೈಟ್ ಶಿಫ್ಟ್ ಮಾಡ್ತಾರೆ, ಮತ್ತೆ ಪಬ್ ಕಲ್ಚರು, ಲೇಟ್ ನೈಟ್ ಪಾರ್ಟಿ ಮಾಡ್ಕೊಳ್ಳೋದು, ಇಂಥದ್ದು ಈ ಎಲ್ಲ ಸಮಸ್ಯೆಗಳಿಂದ ಸ್ವಲ್ಪ ನಿದ್ರಾಹೀನತೆ ಅನ್ನೋದು ನಾವು ಕಾಮನ್ ಆಗಿ ನೋಡ್ತಾ ಇದೀವಿ ಅಂತ ಹೇಳ್ಬೋದು. ಈಗ ನಾವು ನಿದ್ರಾಹೀನತೆಯನ್ನು ಟ್ರೀಟ್ ಮಾಡಬೇಕು ಅಂದರೆ ಫಸ್ಟ್ ನಾವು ಆ ನಿದ್ರಾಹೀನತೆಗೆ ಕಾರಣ ಯಾವುದು, ಅದು ಫಿಸಿಕಲ್ ಕಂಪ್ಲೇಂಟಾ, ಬಾಡಿಯಲ್ಲಿ ಏನಾದರೂ ಪ್ರಾಬ್ಲಮ್ ಉಂಟಾ ಅಂತ ನೋಡಬೇಕು. ಬೆನ್ನು ನೋವು, ಹೊಟ್ಟೆ ನೋವು, ತಲೆನೋವು ಅಂಥದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಫಸ್ಟ್ ಅದಕ್ಕೆ ನಾವು ಟ್ರೀಟ್ ಮಾಡಬೇಕು. ಮಾನಸಿಕ ಕಾಯಿಲೆ ಅಂದರೆ ನಮ್ಮ ಅವ್ರು ಕೆಲವರು ಮಲಗುವಾಗ ನಮ್ಮ ಅವರ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ, ಅಥವಾ ಅವ್ರಿಗೆ ಡೈವೋರ್ಸ್ ಏನಾದರೂ ಆಗ್ತದೆ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊತಾರೆ, ತಂದೆ ತಾಯಿ ಬಗ್ಗೆ ಟೆನ್ಷನ್ ಮಾಡ್ಕೊತಾರೆ, ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಬಗ್ಗೆ ಟೆನ್ಷನ್ ಮಾಡ್ಕೊತಾರೆ, ಖಿನ್ನತೆ ಇರುತ್ತೆ, ಇಂಥದ್ದೆಲ್ಲಾನು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅದ್ರ ಬಗ್ಗೆನೂ ಅವ್ರಿಗೆ ನಿದ್ರೆ ಬರೋದಿಲ್ಲ. ಸೊ ಈ ಥರದ್ದು ಏನಾದರೂ ಇದ್ರೆ ಮೆಡಿಸಿನ್ ಜೊತೆಯಲ್ಲಿ ಅವರಿಗೆ ಸ್ವಲ್ಪ ಸೈಕೋಥೆರಪಿ, ಸ್ವಲ್ಪ ಕೌನ್ಸಿಲಿಂಗ್ ಅನ್ನು ನಾವು ಮಾಡಿಸ್ಬೇಕಾಗುತ್ತೆ. ನಿದ್ರೆ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಾವು ಇಡೀ ದಿವಸ ನಾವು ಕೆಲಸ ಮಾಡ್ತೀವಿ, ನೈಟ್ ಸ್ವಲ್ಪ ನಾವು ರೆಸ್ಟ್ ತಗೊಂಡು ನಮ್ಮ ಬಾಡಿ ಸ್ವಲ್ಪ ಫ್ರೆಶ್ ಆಗುತ್ತೆ, ರೀಜುನವೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಹೇಳುವಾಗ ಸ್ವಲ್ಪ ನಮ್ಗೆ ಫ್ರೆಶ್ನೆಸ್ ಅನಿಸುತ್ತೆ. ಸಹಜ ಸಾಧಾರಣವಾಗಿ ನಮಗೆ ಒಂದು 6 to 8 hours ಅನ್ನೋದು ನಮಗೆ ನಿದ್ರೆ ಬೇಕಾಗುತ್ತೆ. ಓಕೆ, ಕೆಲವರು 10 ಗಂಟೆ ಮಲಗ್ತಾರೆ ಲೋಕೇಶ್, ಬೆಳಗ್ಗೆ ಹೇಳುವಾಗ ಫ್ರೆಶ್ ಇರೋದಿಲ್ಲ. ಕೆಲವರು 4-5 ಗಂಟೆ ಮಲಗಿರ್ತಾರೆ, ಬೆಳಗ್ಗೆ ಹೇಳುವಾಗ ಫ್ರೆಶ್ ಅಂತ ಅನಿಸ್ತದೆ. ನಮಗೆ ನಿದ್ರೆ ಸರಿ ಚೆನ್ನಾಗಿ ಬರಲಿಲ್ಲ, ನಿದ್ರೆ ನಾವು ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಹೇಳುವಾಗ ನಮಗೆ ಹೆಡ್ಏಕ್ ಆಗುತ್ತೆ, ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕೆಲಸದಲ್ಲಿ ಎಲ್ಲರ ಮೇಲೆ ನಾವು ಸಿಟ್ಟು ಮಾಡ್ಕೊಳ್ತೀವಿ, ರೇಗಾಡ್ತೀವಿ, ಇರಿಟೇಟ್ ಫೀಲ್ ಆಗ್ತದೆ, ಇಂಥದ್ದೆಲ್ಲ ಸಮಸ್ಯೆಗಳು ಬರುತ್ತೆ. ಕೆಲವರಿಗೆ ಬೆಳಗ್ಗೆ 3 ಗಂಟೆಗೆ ಹೇಳ್ತಾರೆ ಮತ್ತೆ ನಿದ್ರೆ ಬರೋದಿಲ್ಲ, ಅಥವಾ ಶುಗರ್ನ ಸಕ್ಕರೆ ಕಾಯಿಲೆ ಇರೋರು ಮೂತ್ರ ಮಾಡ್ಲಿಕ್ಕೆ ನೈಟ್ ಹೇಳ್ತಾರೆ ಮತ್ತೆ ಅವ್ರಿಗೆ ನಿದ್ರೆ ಬರೋದಿಲ್ಲ. ಸೊ ಇಂಥ ಸಮಯದಲ್ಲಿ ನಾವು ಏನು ಸ್ವಲ್ಪ ಏನು ನಾವು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಅಥವಾ ಏನು ಸ್ವಲ್ಪ ಅಡ್ವೈಸ್ ತಗೋಬೇಕು ಅಂದರೆ, ಊಟ ನಿದ್ರೆ ಮಾಡೋಕ್ಕಿಂತ ಮುಂಚೆ ಊಟವನ್ನು ಅವರು 1-3 ಗಂಟೆ ಮುಂದೆ ಫಿನಿಶ್ ಮಾಡಬೇಕು. ನೀರು ಹೆಚ್ಚು ಸೇವಿಸಬಾರದು, ಮತ್ತೆ ಕಾಫಿ ಟೀ ಅಂತದನ್ನು ಸ್ವಲ್ಪ ದೂರ ಇಡಬೇಕು. ಆಲ್ಕೋಹಾಲ್ನು ರಾತ್ರಿಯಲ್ಲಿ ಸೇವಿಸೋದು ಬೇಡ ಅಂತ ತಗೋಬೇಕು. ಮತ್ತೆ ಸ್ವಲ್ಪ ಬಟ್ಟೆಯಲ್ಲ, ಸ್ವಲ್ಪ ಲೂಸ್ ಇರೋ ಬಟ್ಟೆಯನ್ನು ಹಾಕೋಬೇಕು. ಸ್ವಲ್ಪ ಮೊಬೈಲ್ ಇಟ್ಕೊಂಡು ನಿದ್ರೆ ಮಲಗೋದು, ಟಿವಿ ನೋಡ್ತಾ ನಿದ್ರೆ ಮಾಡೋದು ಮಾಡಬಾರದು. ನಾವು ರಾತ್ರಿ ಮಾಡೋ ನಿದ್ರೆ ಮಾತ್ರ ಸ್ವಾಭಾವಿಕ ನಿದ್ರೆ ಅಂತ ಹೇಳ್ತೀವಿ. ನಾವು ಬೆಳಗ್ಗೆ 10 ಗಂಟೆ ಮಲಗ್ತೀನಿ, ನಾನು ಬೆಳಗ್ಗೆ 12 ಗಂಟೆಗೆ ಮಲಗ್ತೀನಿ ಅಂದ್ರೆ ಅದು ಸರಿ ಆಗೋದಿಲ್ಲ. ನಾವು ರಾತ್ರಿ ನಿದ್ರೆ ಮಾಡಬೇಕು, ಅದು ನಾವು ಸ್ವಾಭಾವಿಕ ನಿದ್ರೆ ಅಂತ ಹೇಳ್ತೀವಿ. ಎಸ್ ಮೇಡಮ್, ಒಬ್ಬರು ಕಾಲರ್ ಇದ್ದಾರೆ. ಹಲೋ, ಹಲೋ,
ಹಲೋ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಮಾತಾಡಿ. ಈಗ ನಮ್ಮ ಮಗಳಿಗೆ ಮದುವೆ ಆಗಿ ಒಂದು ನಾಲ್ಕೂವರೆ ವರ್ಷ ಆಯ್ತು, ಮಗು ಇಲ್ಲ, ಮಕ್ಕಳಿಲ್ಲ. ಹಾ ಮೇಡಮ್. ಹಾಗೆ ಅವಳಿಗೆ ಪಿ ಸಿ ಓ ಡಿ ಅಂತ ಹೇಳ್ತಾರೆ. ಈಗ ಏನಾಗ ಮಾಡ್ಬೇಕು ಮೇಡಮ್? ಮಗು ಬೇಕಾದ್ರೆ ನೀವು ಡಾಕ್ಟರ್ ಹತ್ರ ತೋರಿಸುವಾಗ ಅವರಿಗೆ ಪಿ ಸಿ ಓ ಡಿ ಅಂತ ಉಂಟಂತ ಹೇಳ್ತಾ ಇದ್ದಾರೆ ಅಷ್ಟೇ, ಬೇರೆ ಬೇರೆ ಏನು ಸಮಸ್ಯೆ ಇಲ್ಲ ಮೇಡಮ್ ಅವರಿಗೆ? ಏನು ಸಮಸ್ಯೆ ಇಲ್ಲ. ಓಕೆ, ಈ ಪಿ ಸಿ ಓ ಡಿ ಸಮಸ್ಯೆ ಅನ್ನೋದು ನಮ್ಮ ಹೆಂಗಸರಲ್ಲಿ ತುಂಬಾ ಕಾಮನ್ ಆಗಿ ನಾವು ನೋಡುವಂತ ಸಮಸ್ಯೆ ಅಂತ ಹೇಳ್ಬೋದು. ಇದರಲ್ಲಿ ಏನಾಗುತ್ತಂದ್ರೆ, ನಮ್ಗೆ ಮೆನ್ಸಸ್ ಆಗ್ಬೇಕು ಅಂದ್ರೆ ನಮ್ದು ಅಂಡಕೋಶದಲ್ಲಿ ಅಂಡ ರಿಲೀಸ್ ಆಗ್ಬೇಕು, ಓವುಲೇಷನ್ ಸರಿಯಾಗಿ ಆಗ್ಬೇಕು. ಆ ಓವುಲೇಷನ್ ಸರಿಯಾದ್ರೆ, ಮೆನ್ಸ್ಟ್ರುವೇಷನ್ ಎಲ್ಲ ಸರಿ ಆಗ್ತಾ ಇದ್ರೆ, ಆ ಸೈಕಲ್ ಸರಿ ಆಗ್ತಾ ಇದ್ರೆ ಮಾತ್ರ ನಮ್ಮ ವೀರ್ಯಾಣು ಜೊತೆಯಲ್ಲಿ ಇದಾಗುವಾಗ ಮಗು ಅನ್ನೋದು ಸಾಧ್ಯ ಆಗ್ತದೆ. ಈ ಪಿ ಸಿ ಓ ಡಿ ಕಾಯಿಲೆ ಇರುವಾಗ ಅವರಿಗೆ ಹೆಚ್ಚು ತೂಕ, ಅವ್ರ ವೇಟ್ ಏನಾದ್ರೂ ಹೆಚ್ಚಾಗಿದ್ದಾರೆ ಮೇಡಮ್ ಅವರು? ಮತ್ತೆ ಅವರಿಗೆ ಮುಖದಲ್ಲೆಲ್ಲ ಸ್ವಲ್ಪ ಕೂದಲು ಎಲ್ಲ ಸ್ವಲ್ಪ ಹೆಚ್ಚು ಬಂದಿದೆ? ಏನು ಇಲ್ಲ. ಈಗ ಲಾಸ್ಟ್ ಮೆನ್ಸಸ್ ಅವ್ರಿಗೆ ಎಷ್ಟು ತಿಂಗಳ ಹಿಂದೆಗಡೆ ಬಂದಿತ್ತು ಅವರಿಗೆ? ಎರಡು ತಿಂಗಳ ಹಿಂದ್ಗಡೆ. ಹಾ, ಮೆನ್ಸಸ್ ಆದ್ರೆ ಎಷ್ಟು ದಿನ ಬ್ಲೀಡಿಂಗ್ ಹೋಗುತ್ತೆ ಅವರಿಗೆ? ಎರಡು ದಿವಸ ಮಾತ್ರ. ಓಕೆ, ಈ ತೂಕ ಕಡಿಮೆ ಆಗ್ಲಿಕ್ಕೆ ಅವ್ರು ಏನಾದ್ರೂ ಎಕ್ಸರ್ಸೈಸ್ ಏನಾದ್ರು ಮಾಡ್ತಾ ಇದ್ದಾರಾ ಮೇಡಮ್? ಈಗ ಸ್ವಲ್ಪ ಜಿಮ್ಗೆ ಹೋಗ್ತಾ ಇದ್ದಾರೆ, 5 ಕೆಜಿ ಕಡಿಮೆ ಆಗಿದ್ದಾರೆ. 5 ಕೆಜಿ, ವೆರಿ ಗುಡ್. ಓಕೆ. ಈ ಪಿ ಸಿ ಓ ಡಿ ಸಮಸ್ಯೆ ಅನ್ನೋದು ನಾವು ದರ್ಲಕಟ್ಟಲ್ಲಿ ಹೋಮಿಯೋಪತಿಕ್ ಸ್ಪೆಷಾಲಿಟಿ ಕ್ಲಿನಿಕ್ ಅಲ್ಲಿ ಒಳ್ಳೆ ತಜ್ಞರಾದ ವೈದ್ಯರಿದ್ದಾರೆ ಮೇಡಮ್, ನೀವು ಅಲ್ಲಿ ಬರಬಹುದು. ನೀವು ನಿಮ್ಮದನ್ನು ದೇರ್ಲಕಟ್ಟೆ, ಹೌದು ಮೇಡಮ್, ಮಂಗಳೂರು ದೇರ್ಲಕಟ್ಟೆ ಅಲ್ಲಿ ನಮ್ಮ ಸ್ಪೆಷಾಲಿಟಿ ಕ್ಲಿನಿಕ್ ಅಲ್ಲಿ ನಾವು ಈ ಪಿ ಸಿ ಓ ಡಿಗಳನ್ನು ಅಂದ್ರೆ ಇನ್ಫರ್ಟಿಲಿಟಿ ಅಂದ್ರೆ ಬಂಜೆತನ, ನೀವು 4 ವರ್ಷ ಆಯ್ತು ಮಗುಗೆ, ನಿಮ್ಮ ಮಗಳಿಗೆ ಮಕ್ಕಳಾಗ್ಲಿಲ್ಲ, ಈ ಸಮಸ್ಯೆಗಳನ್ನೆಲ್ಲ ನಾವು ಹೋಮಿಯೋಪತಿಯಲ್ಲಿ ಟ್ರೀಟ್ ಮಾಡಿ ನಾವು ನಿಮ್ಗೆ ಸಹಾಯ ಮಾಡ್ತೇವೆ ಮೇಡಮ್. ಇದು ಖಂಡಿತವಾಗಿ ಟ್ರೀಟ್ ಮಾಡಬಹುದು, ನೀವು ಬನ್ನಿ ಅಲ್ಲಿಗೆ. ಓಕೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ. ನಮಸ್ತೆ ಮ್ಯಾಮ್, ಮಾತಾಡಿ. ಹಾಯ್ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಮೇಡಮ್, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನನ್ನ ಹೆಸರು ಸೇನ್ಮೊಳಿ, ಕಾವೂರಿನಿಂದ ಮಾತಾಡ್ತೇನೆ. ಹೇಳಿ ಮೇಡಮ್. ಮೇಡಮ್, ನನಗೆ ತುಂಬಾ ತಲೆನೋವು ಆಗ್ತಾ ಉಂಟು. ತಲೆನೋವು ಆಗುವಾಗ ತುಂಬಾ ಸಿಟ್ಟು ಬರುತ್ತೆ, ಟೆನ್ಷನ್ ಆಗುತ್ತೆ, ಸರಿ ನಿದ್ರೆ ಬರುದಿಲ್ಲ ರಾತ್ರಿಯಲ್ಲಿ. ಮೇಡಮ್, ತಲೆನೋವು ಎಲ್ಲಿ, ಇಡೀ ತಲೆ ಆಗ್ತದ, ಒಂದ್ ಸೈಡ್ ಮಾತ್ರ ಆಗೋ ಆತರ ಏನಾದ್ರು ಆಗುತ್ತೆ ಮೇಡಮ್? ಇಲ್ಲ ಮೇಡಮ್, ಇಡೀ ಫುಲ್ ತಲೆಯಲ್ಲಿ ಏನೋ ಒಂದು ವೈಟ್ ಇಟ್ಟಿದ್ದಾರೋ ಫೀಲಿಂಗ್ ಬರುತ್ತೆ, ತುಂಬಾ ಭಾರ ಇರೋ ತರ ಫೀಲಿಂಗ್ ಬರುತ್ತೆ. ಈ ತಲೆನೋವು ಬರುವಾಗ ನಿಮ್ಗೆ ವಾಂತಿ ಬಂದಾಗ ಅನ್ಸೋದು, ಕಣ್ಣು ಮುಂದೆ ಮಂಜ ಆಗೋದು, ಆತರ ಏನಾದ್ರು ಲಕ್ಷಣಗಳು ಇರುತ್ತಾ? ಇದು ನಿಮ್ಮ ಪೀರಿಯಡ್ಸ್ ಅಂದ್ರೆ ನಿಮ್ಮ ಮೆನ್ಸಸ್ ಟೈಮ್ ಅಲ್ಲಿ ಸ್ವಲ್ಪ ಹೆಚ್ಚಾಗೋದು, ನಿಮ್ಮ ಊಟ ಸರಿ ಮಾಡ್ಲಿಲ್ಲ ಅಂದ್ರೆ ಸ್ವಲ್ಪ ಹೆಚ್ಚು ಅನ್ಸೋದು, ಬಿಸಿಲಿಗೆ ಹೋದ್ರೆ ಸ್ವಲ್ಪ ಹೆಚ್ಚಾಗೋದು, ಆತರ ಲಕ್ಷಣ ಏನಾದ್ರು ಬರುತ್ತಾ? ಬಿಸಿಲಿಗೆ ಆಗುದಿಲ್ಲ ಮೇಡಮ್, ಯಾವ ಫೋನ್ ಅಂತ ಹೇಳಿಕ್ಕಾಗಲ್ಲ, ಸಡನ್ ಆಗಿ ಬರುತ್ತೆ. ನೀವು ಕೆಲ್ಸಕ್ಕೆ ಹೋಗ್ತೀರಾ ಮೇಡಮ್? ನೀವು ಹೋಗ್ತಾ ಇದ್ದೀನಿ ಮೇಡಮ್. ಓಕೆ ಓಕೆ, ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತೀರಿ? ಈ ತಲೆನೋವಿಂದ ನಿಮ್ಗೆ ಸ್ವಲ್ಪ ಸಿಟ್ಟು ಬರ್ತಾ ಇರ್ತದೆ, ಸಿಟ್ಟು ಅಂತ ಹೇಳ್ತಾ ಇದೀರಲ್ಲ, ಟೆನ್ಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದೀರಿ. ನಿಮ್ಮ ಸಿಂಪ್ಟಮ್ಸ್ ಗಳನ್ನ ನೋಡ್ತಾ ಇದ್ರೆ ನನಗೆ ಮೈಗ್ರೇನ್ ಅಂತ ಅನಿಸ್ತಾ ಇದೆ. ನಿಮ್ಗೆ ಮೈಗ್ರೇನ್ ಸಮಸ್ಯೆ ಅಂತ ಇರ್ಬೋದು. ಈ ಮೈಗ್ರೇನ್ ಅಲ್ಲಿ ಏನಾಗುತ್ತಂದ್ರೆ, ಕೆಲವರಿಗೆ ತಲೆನೋವು ಅಂದ್ರೆ ಒಂದ್ ಸೈಡ್ ಆದ್ರೂ ಆಗ್ಬೋದು, ಇಲ್ಲಾಂದ್ರೆ ಇಡೀ ತಲೆಯಲ್ಲಿ ಆಗ್ಬೋದು. ನೀವು ಹೇಳಿದಾಗೆ ತಲೆನೋವು ಬರೋಕ್ಕಿಂತ ಮುಂಚೆ ವಾಂತಿ ಬಂದಾಗ ಅನ್ಸೋದು, ಕೆಲವರಿಗೆ ಶಬ್ದ ಕೇಳಿದ್ರೆ ಆಗೋದಿಲ್ಲ, ತುಂಬಾ ಸೌಂಡ್ ಬರುವಾಗ ಅವರಿಗೆ ಸಿಟ್ಟು ಬರ್ತದೆ, ಸುಮ್ಮನೆ ಮಲಗಬೇಕು ಅಂತ ಅನಿಸ್ತದೆ, ಕೆಲವರಿಗೆ ಮಲಗಿದ ಮೇಲೆ ನೋವು ಕಡಿಮೆ ಆಗ್ತದೆ, ಕೆಲವರಿಗೆ ಊಟ ಟೈಮ್ಗೆ ಮಾಡಲಿಲ್ಲ ಅಂದ್ರೆ ಹೆಡ್ಡೇಕ್ ಬರುತ್ತೆ. ಈ ತಲೆನೋವೆಲ್ಲ ಇರುವಾಗ ನಾವು ಮತ್ತೆ ಕೆಲಸ ಹೋಗಿ ಕೆಲಸ ಮಾಡುವಾಗ ಸ್ವಲ್ಪ ಡೆಫಿನೆಟ್ಲಿ ನಿಮ್ಗೆ ಮನೆಯಲ್ಲಿ ಮಕ್ಕಳೆಲ್ಲ ಇರುವಾಗ ಸ್ವಲ್ಪ ಸಿಟ್ಟು ಬರೋದು, ಸ್ವಲ್ಪ ಟೆನ್ಷನ್ ಆಗೋದೆಲ್ಲ ಸಹಜ. ಅದು ಇದಕ್ಕೆ ಹೋಮಿಯೋಪತಿ ಮೂಲಕ ನಾವು ಚಿಕಿತ್ಸೆ ಕೊಡ್ಬೋದು ಮೇಡಮ್. ನೀವು ನಮ್ಮ ದೇರ್ಲಕಟ್ಟೆ ಅಲ್ಲಿ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ನೀವು ಬರಬಹುದು, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಮೇಡಮ್. ಆಯ್ತು ಮೇಡಮ್, ಥ್ಯಾಂಕ್ ಯು ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ ಮೇಡಮ್, ಮಾತಾಡಿ. ನಮಸ್ತೆ ಮೇಡಮ್. ಹಲೋ, ನಮಸ್ತೆ. ಗುಡ್ ಈವ್ನಿಂಗ್ ಡಾಕ್ಟರ್. ಗುಡ್ ಈವ್ನಿಂಗ್ ಮೇಡಮ್, ಹೇಳಿ ಮೇಡಮ್. ಡಾಕ್ಟರ್, ನನಗೆ ಇತ್ತೀಚೆಗೆ ಸ್ವಲ್ಪ ಟೆನ್ಷನ್, ಹೆಡ್ಏಕ್ಸ್, ಮತ್ತೆ ವರ್ಟಿಗೋ, ಮತ್ತೆ ಪ್ಯಾನಿಕ್
ಅಟ್ಯಾಕ್ಸ್ ಆಗ್ತಾ ಇದೆ. ಮುಂಚಿನಿಂದವೇ ಉಂಟು ನನ್ಗೆ ಆಕ್ಚುಲಿ, ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸ್ಟಾರ್ಟ್ ಆಗಿತ್ತದು, ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ. ಮತ್ತೆ ನಾನಲ್ಲಿ ಡಾಕ್ಟರ್ ನಾಗೇಶ್ ಪೈ ಅಂತ ಇದ್ರು, ಅವ್ರ ಹತ್ರ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಿದ್ದೆ. ಮತ್ತೆ ಕಮ್ಮಿ ಆಯ್ತು. ಮತ್ತೆ ನಾನು ಬ್ಯಾಂಕ್ ಅಲ್ಲಿ ಕೆಲ್ಸಕ್ಕೆ ಇದ್ದೆ ಅವಾಗ. ಇವಾಗ ರಿಟೈರ್ಡ್ ನಾನು 2016 ಇಂದ, ಮನೇಲೇ ಇದ್ದೇನೆ. ನೀನು ಎಲ್ಲ ಆಲೋಚನೆ ಮಾಡಿ ನನ್ಗೆ ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ, ಬಿಕಾಸ್ ಆಫ್ ಜಾಯಿಂಟ್ ಫ್ಯಾಮಿಲಿ ಪ್ರಾಬ್ಲಮ್ಸ್, ಮತ್ತೆ ತುಂಬಾ ಪ್ರಾಬ್ಲಮ್ಸ್ ಇದೆ ನನ್ಗೆ. ಅಂಡ್ ಆಫೀಸ್ ನಾನು ಯಾವಾಗ ನೋಡಿದ್ರು ನನ್ನ ಹೆಲ್ತ್ ಬಗ್ಗೆನೇ ಚಿಂತೆ ಮಾಡುದು. ಡಾಕ್ಟರ್ ಏನಾದ್ರೂ ಬಿ ಪಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ತುಂಬಾ ಹೆದರಿಕೆ ಆಗ್ತದೆ. ಬಿಕಾಸ್ ಹೆದರಿಕೆ ಆದ ನಂತರ ನನಗೆ ಈ ಫೀಲಿಂಗ್, ಸ್ಟ್ರೇಂಜ್ ಫೀಲಿಂಗ್ಸ್ ಎಲ್ಲ ಬರ್ತಾ ಇರ್ತದೆ ಬಾಡಿಯಲ್ಲಿ. ಎಸ್ ಮೇಡಮ್, ನೀವು ಹೇಳ್ತಾ ಹೇಳಿದ ಪ್ರಕಾರ ಇದೊಂದು ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳಿದ್ರಲ್ಲ, ಅದು ಕರೆಕ್ಟ್. ಅಂದ್ರೆ ಸ್ವಲ್ಪ ಮಾನಸಿಕ ಲಕ್ಷಣ ಜೊತೆ ಒಟ್ಟಿಗೆ ಸ್ವಲ್ಪ ಫಿಸಿಕಲ್ ಕಂಪ್ಲೇಂಟ್ಸ್, ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಉದಾಹರಣೆ ಮೂಲಕ ಹೇಳ್ಬೇಕಂದ್ರೆ, ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಲ್ಲಿ ಅಂದ್ರೆ ಎದೆಯಲ್ಲಿ ಸ್ವಲ್ಪ ಟೈಟ್ನೆಸ್ ಅಥವಾ ನೋವಾದ ತಕ್ಷಣ ಅವ್ರಿಗೆ ಏನನ್ಸ್ತದೆ, ಅಯ್ಯೋ ನನಗೆ ಹಾರ್ಟ್ ಅಟ್ಯಾಕ್ ಬರ್ತದೇನೋ, ಓಡ್ಕೊಂಡು ಕ್ಯಾಶುವಾಲಿಟಿಗೆ ಹೋಗ್ತಾರೆ. ನಾನು ಎಷ್ಟೋ ಜನರು ನೋಡಿದ್ದೀರಿ, ಅವರ ಹತ್ರ ಇಷ್ಟು ದೊಡ್ಡ ಫೈಲ್ ಇಟ್ಕೊಂಡಿರ್ತಾರೆ, ಇ ಸಿ ಜಿ ಮಾಡಿರ್ತಾರೆ, ಇಕೋ ಮಾಡಿರ್ತಾರೆ, MRI, CT ಇದೆಲ್ಲ ಮಾಡಿರ್ತಾರೆ. ಅವ್ರಿಗೆ ಡಾಕ್ಟರ್ ಹತ್ರ ಹೋಗಿ ನಿಮ್ಗೆ ಏನು ಕಾಯಿಲೆ ಇಲ್ಲ, ಎಲ್ಲ ಸರಿ ಉಂಟಂತ ಹೇಳಿದ್ರೆ ಮಾತ್ರ ಅವ್ರಿಗೆ ಸ್ವಲ್ಪ ಆರಾಮ ಅನಿಸ್ತದೆ. ಈ ಅಂದ್ರೆ ಇದು ಭಯದ ಕಾಯಿಲೆ ಅಂತ ಹೇಳ್ಬೋದು ನಾವು. ಮತ್ತೆ ನೀವು ರಿಟೈರ್ ಆಗಿದ ಮೇಲೆ ನೀವು ಮನೆಯಲ್ಲೇ ಇರ್ತಾ ಇದ್ರು, ಅಂದ್ರೆ ನಿಮ್ಗೆ ನೀವು ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವಾಗ ನಿಮ್ಮೊಟ್ಟಿಗೆ ಫ್ರೆಂಡ್ಸ್ ಇದ್ರು, ಅಂದ್ರೆ ನೀವು ಕಸ್ಟಮರ್ ಜೊತೆಲಿ ಇಂಟರಾಕ್ಷನ್ ಆಗ್ತಾ ಇತ್ತು. ಈಗ ನೀವು ಮನೆಯಲ್ಲಿರುವಾಗ ಒಂಟಿತನ, ಅದರಿಂದ ಅದು ಒಂದು ಕಾರಣ ನಿಮ್ಮ ಈ ಸ್ವಲ್ಪ ಡಿಪ್ರೆಷನ್ಗೆ, ನಿಮ್ಮ ಭಯಕ್ಕೆ ಅದೊಂದು ಕಾರಣ ಅಂತ ಹೇಳ್ಬೋದು ಮೇಡಮ್. ನೀವು ಟ್ರೈ ಮಾಡಿ ಸ್ವಲ್ಪ ಏನಾದ್ರೂ ಹೊರಗಡೆ ಬರ್ಲಿಕ್ಕೆ, ಸ್ವಲ್ಪ ಶಾಪಿಂಗ್ ಏನಾದ್ರು ಆಚೆ ಈಚೆ ಹೋಗ್ಲಿಕ್ಕೆ, ಸ್ವಲ್ಪ ಏನಾದ್ರು ಹಾಬಿ ನೀವು ಮಾಡ್ಬೋದು, ಏನಾದ್ರು ಒಂದು ಹೊಸ ನ್ಯೂ ಲ್ಯಾಂಗ್ವೇಜ್ ನೀವು ಕಲಿಯಬಹುದು, ಗಾರ್ಡನಿಂಗ್ ಮಾಡ್ಬೋದು ಅಥವಾ ಪೇಂಟಿಂಗ್ ಮಾಡ್ಬೋದು, ಡ್ರಾಯಿಂಗ್, ಏನಾದ್ರೂ ಒಂದು ಹಾಬಿ ಇಟ್ಕೊಂಡು. ವೆರಿ ಗುಡ್, ವೆರಿ ಗುಡ್. ನಾನೆಲ್ಲ ಫೀಲ್ಡ್ಸ್ ಅಲ್ಲಿ ಆಕ್ಟಿವ್ ಇರ್ತೇನೆ ನಾನು ಹೆಚ್ಚಾಗಿ. ಬಟ್ ಡ್ಯೂರಿಂಗ್ ಮೈ ಇನ್ಆಕ್ಟಿವ್ನೆಸ್ ಈ ತರ ನನಗೆ ಯೋಚನೆಗಳು ಬಂದು ನನ್ನ ಬ್ರೈನ್ ಸ್ವಲ್ಪ ಡೈವರ್ಟ್ ಆಗಿ ಹೋಗ್ಬಿಡ್ತದೆ. ಮತ್ತೆ ಏನೇನೋ ಸೆನ್ಸೇಷನ್ಸ್ ಎಲ್ಲ, ಸ್ಟ್ರೇಂಜ್ ಫೀಲಿಂಗ್ಸ್ ನನ್ನ ಮೈಯೊಳಗೆ, ಇದಾಗ್ತಾ ಇದೆ ಅದಾಗ್ತಾ ಇದೆ ಅಂತೇಳಿ ನನ್ನ ಮೈಂಡ್ ತುಂಬಾ ಡೈವರ್ಟ್ ಆಗ್ತದೆ. ನಿಮ್ಗೆ ನಿಮ್ಮ ಹತ್ರ ಮಾತಾಡಿದ ಮೇಲೆ ನನ್ಗೆ ಸ್ವಲ್ಪ ಕಮ್ಮಿ ಅನ್ಸುತ್ತೆ ಯಾವಾಗ್ಲೂ. ಬಿಕಾಸ್ ಯು ಆರ್ ವೆರಿ ಕಾನ್ಫಿಡೆಂಟ್ ದಟ್ ನಥಿಂಗ್ ಇಸ್ ರಾಂಗ್. ಯಾವಾಗ್ಲೂ ನೀವು ತುಂಬಾ ನಮ್ಗೆ ಎನ್ಕರೇಜ್ ಮಾಡ್ತೀರಾ, ಅದು ನನ್ಗೆ ತುಂಬಾ ಖುಷಿ. ನಿಮ್ಮ ವಿಷಯದಲ್ಲಿ ತುಂಬಾ ಸಲ ನಿಮ್ಮನ್ ಮೀಟ್ ಮಾಡಿದ್ದೇನೆ, ಹೊರಗೆ ಇರ್ಬಹುದು ಅಥವಾ ಎಲ್ಲಿಯಾದ್ರೂ ಮೀಟ್ ಮಾಡಿರ್ಬಹುದು. ಅಂಡ್ ವಾಟ್ ಐ ಫೀಲ್ ನಿಮ್ಮ ಹತ್ರ ಮಾತಾಡಿದ ನಂತರ ಸ್ವಲ್ಪ ಕೌನ್ಸಿಲಿಂಗ್ ತರ ಆಗ್ಬಿಟ್ಟು, ಇವನ್ ಆ ಕಾಯಿಲೆ ಇತ್ತು ಇಲ್ಲದಿದ್ರು ನೀವು ಯು ಗಿವ್ ಲವ್ ಕರೇಜ್, ಸೊ ಅದರಿಂದ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಈ ನಿದ್ರಾಹೀನತೆಯ ಅದರ ಬಗ್ಗೆ ಆಗಲೇ ಹೇಳಿದ್ರಿ, ಅದರ ಜೊತೆಗೆ ಈ ಆತಂಕ ಅನ್ನುವಂಥದ್ದು, ಈ ಅದರ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅದನ್ನು ಸ್ವಲ್ಪ ಹೇಳ್ಬೋದಾ? ಈ ಆತಂಕ ಅನ್ನೋದು ಆಂಗ್ಸೈಟಿ, ಎಲ್ಲರಿಗೂ ಆಂಗ್ಸೈಟಿ ಇರುತ್ತೆ. ಆಂಗ್ಸೈಟಿ ಇಲ್ಲ ಮನುಷ್ಯ ಯಾರು ಇರೋದಿಲ್ಲ. ಒಂದು ಲೆಕ್ಕ ಹೇಳ್ಬೇಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಆಂಗ್ಸೈಟಿ ಎಲ್ಲರಿಗೂ ಇರಬೇಕು. ಆಂಗ್ಸೈಟಿ ಇಲ್ಲ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ನಾಳೆ ಎಕ್ಸಾಮ್ ಉಂಟು, ಇವತ್ತು ನನಗೆ ಸ್ವಲ್ಪ ಆಂಗ್ಸೈಟಿ ಭಯ ಇಲ್ಲ ಅಂದ್ರೆ ನಾನು ಪ್ರಿಪೇರ್ ಆಗೋದಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಆಂಗ್ಸೈಟಿ ಇರಬೇಕು. ಈ ಆತಂಕದ ಕಾಯಿಲೆ ಅಥವಾ ಆಂಗ್ಸೈಟಿ ಡಿಸಾರ್ಡರ್ ಅಂತ ನಾವು ಯಾವಾಗ ಹೇಳ್ತೀವಂದ್ರೆ, ಇದರಿಂದ ಈ ಸಿಂಪ್ಟಮ್ಸ್ಗಳಿಂದ ನಮಗೆ ನಮ್ಮ ಡೈಲಿ ಆಕ್ಟಿವಿಟೀಸ್ ಅಫೆಕ್ಟ್ ಆಗುವಾಗ ಇದನ್ನು ನಾವು ಆತಂಕದ ಕಾಯಿಲೆ ಅಂತ ಹೇಳ್ತೀವಿ. ಇದರ ಲಕ್ಷಣಗಳು ಏನಂದ್ರೆ, ಸಡನ್ ಆಗಿ ಎದೆಬಡಿತ ಹೆಚ್ಚಾಗುತ್ತೆ, ಉಸಿರಾಟ ಜೋರಾಗುತ್ತೆ, ಮೈಕಾಯಲ್ಲೆಲ್ಲ ಒಣಗ್ ನಡುತ್ತದೆ, ಮತ್ತೆ ನಮ್ದು ಬೆವರು ಹೆಚ್ಚಾಗುತ್ತೆ. ಯಾವಾಗ ನೋಡಿದ್ರು ಚಿಂತೆ ಇದನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಇದರಲ್ಲಿ ಸೋಷಿಯಲ್ ಆಂಗ್ಸೈಟಿ, ಜನರಲೈಸ್ಡ್ ಆಂಗ್ಸೈಟಿ, ಇದೆಲ್ಲ ಫೋಬಿಯಾ ಇಂಥದ್ದೆಲ್ಲ ಇದರಲ್ಲಿ ಬರುತ್ತೆ. ಈ ಭಯ ಅಥವಾ ಫೋಬಿಯಾ ಆತಂಕ, ಇದಕ್ಕೆ ಹೋಮಿಯೋಪತಿಯಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇದೆ? ಈಗ ನೋಡಿ, ಭಯ ಅಂದ್ರೆ ಕೆಲವರಿಗೆ ಎಲ್ಲದ್ ನೋಡಿದ್ರು ಭಯ, ಕೆಲವರಿಗೆ
ಕತ್ತಲು ನೋಡಿದ್ರೆ ಭಯ, ಕಾಡು ಪ್ರಾಣಿ ಕಂಡ್ರೆ ಭಯ, ಪರೀಕ್ಷೆಯಲ್ಲಿ ಫೇಲ್ ಆಗ್ತೀನೋ ಅಂತ ಭಯ, ನಿಸ್ಸಹಾಯದ ಸ್ಥಿತಿಯಲ್ಲಿ ಇರೋದಂತ ಭಯ, ಕೆಲಸ ಸಿಗ್ತದೋ ಇಲ್ಲ ಅಂತ ಭಯ, ಇದೊಂದು ರೀತಿಯಲ್ಲಿ ಭಯ. ಇನ್ನೊಬ್ಬರಿಗೆ ನಿರ್ದಿಷ್ಟ ಭಯಗಳು ಇರುತ್ತೆ, ಅಂದ್ರೆ ಬೆಂಕಿ ಕಂಡ್ರೆ ಭಯ, ನೀರು ಕಂಡ್ರೆ ಭಯ ಆಗುತ್ತೆ, ಕೆಲವರಿಗೆ ಲೋಕೇಶ್ ಲಿಫ್ಟ್ ಅಲ್ಲಿ ಹೋಗ್ಲಿಕ್ಕೆ ಭಯ ಆಗುತ್ತೆ, ಅದರಿಂದ ಅವರು ಮೆಟ್ಲು ಎತ್ಕೊಂಡು ಹೋಗ್ತಾ ಇರ್ತಾರೆ, ಫ್ಲೈಟ್ ಅಲ್ಲಿ ಹೋಗ್ಲಿಕ್ಕೆ ಭಯ ಆಗುತ್ತೆ. ಸೊ ಈ ತರದ ಭಯಗಳೆಲ್ಲ ಇರುತ್ತೆ. ಇದಕ್ಕೆ ನಾವು ಹೋಮಿಯೋಪತಿಯಲ್ಲಿ ಈ ನಿರ್ದಿಷ್ಟ ಭಯಗಳಿಗೆ ಅಂದ್ರೆ ಫಿಯರ್ ಆಫ್ ಹೈಟ್ಸ್, ಹೈಟ್ಸ್ ಹೋಗುವಾಗ ಅವ್ರಿಗೆ ಭಯ ಆಗುತ್ತೆ, ಅದಕ್ಕೆ ನಮ್ಗೆ ಸಪರೇಟ್ ಮೆಡಿಸಿನ್ಸ್ ಉಂಟು. ಕ್ಲೋಸ್ಡ್ ಪ್ಲೇಸಸ್ ಗೆ ಅವ್ರಿಗೆ ಭಯ ಆಗುತ್ತೆ, ಅದಕ್ಕೆ ನಮ್ಮ ಹತ್ರ ಹೋಮಿಯೋಪತಿಯಲ್ಲಿ ಮೆಡಿಸಿನ್ಸ್ ಉಂಟು. ಈ ತರ ನಿಮ್ಮ ಕಾಯಿಲೆಗೆ ಯಾವ್ದು ಸೂಟ್ ಆಗ್ತದ ಅಂತ ನಾವು ನೋಡಿ ಅದ್ರ ಮೇಲೆ ನಾವು ಮೆಡಿಸಿನ್ಸ್ ಕೊಡ್ತೀವಿ. ಹೋಮಿಯೋಪತಿಯಲ್ಲಿ ಇದಕ್ಕೆ ಚಿಕಿತ್ಸೆ ಇದೆ ಅಂತ ನಾನು ಹೇಳ್ತೀನಿ. ಈಗ ಈ ರಕ್ತ ಪರೀಕ್ಷೆಗಳು ಅಂದ್ರೆ ಕೆಲವು ರೋಗಿಗಳು ನಾವು ಎಂತ ಹೇಳ್ತಾರೆ ಅಂತ ಹೇಳಿದ್ರೆ ಒಮ್ಮೆ ಡಾಕ್ಟರ್ ನ ಮೀಟ್ ಆಗ್ತಾರೆ ಮತ್ತೆ ಬೇರೆ ಡಾಕ್ಟರ್ ನ ಮೀಟ್ ಆಗ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಈಗ ನಾವು ಒಬ್ರು ಹೇಳಿದ್ರಲ್ಲ ಪ್ಯಾನಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಂದ್ರೆ ನನ್ಗೆ ಇವರು ನನ್ನ ನೋಡಿದ್ದಾರೆ, ನನ್ಗೆ ಸರಿ ಅಂತ ಹೇಳ್ತಾ ಇದ್ದಾರೆ, ಬಟ್ ನನ್ಗೆ ನಂಬಿಕೆ ಇಲ್ಲ, ಇನ್ನೊಬ್ಬರ ಹತ್ರ ಹೋಗುವ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಬೇರೆ ಸಿಟಿಗೆ ಸಹ ಹೋಗ್ತಾರೆ, ಬೇರೆ ಟೌನ್ ಗೆ ಸಹ ಹೋಗ್ತಾರೆ, ಒಂದಿಷ್ಟಿಷ್ಟು ಫೈಲ್ ಇಟ್ಕೊಂಡು ಎಲ್ಲರ ಹತ್ರ ಹೋಗಿ ಹೋಗಿ ಹೋಗ್ತಾ ಇರ್ತಾರೆ. ತಲೆನೋವು ಬಂದ್ರೆ ನನ್ಗೆ ಬ್ರೈನ್ ಟ್ಯೂಮರ್ ಬಂದಿದೇನೋ, ಹೊಟ್ಟೆ ನೋವು ಬಂದ್ರೆ ನನ್ಗೆ ಅಲ್ಸರ್ ಇದೇನೇನೋ, ಈ ತರದ್ದು ಹೈಪೋಕಾಂಡ್ರಿಯಾಸಿಸ್ ಅಥವಾ ಹೆಚ್ಚಿನ ಭಯ, ಇರ್ರಾಷನಲ್ ಫಿಯರ್ ಇಂದ ಈ ತರದ ಎಲ್ಲ ಕೆಲಸಗಳೆಲ್ಲ ಅವ್ರು ಮಾಡ್ತಾ ಇರ್ತಾರೆ. ಈಗ ಈ ಒತ್ತಡ ಮತ್ತು ನಕಾರಾತ್ಮಕ ಭಾವನೆಗಳನ್ನ ಹೇಗೆ ಅದನ್ನ ನಾವು ಮ್ಯಾನೇಜ್ ಮಾಡುವಂತದ್ದು? ನಾವು ಇದಕ್ಕೆ ಮುಂಚೆ ಹೇಳಿದಾಗೆ ಈ ನಕಾರಾತ್ಮಕ ಭಾವನೆಗಳಂದ್ರೆ ನೋಡಿ, ಈಗ ನಿಮ್ಮ ಶತ್ರುತ್ವ, ನಿಮ್ಮ ಕೋಪ, ನಿಮ್ಮ ಭಯ, ನಿಮ್ಮ ಮತ್ಸರ, ನಿಮ್ಮ ಇದೆಲ್ಲ ಈ ಭಾವನೆಗಳನ್ನೆಲ್ಲ ಬರುವಾಗ ಪಾಸಿಟಿವ್ ಥಿಂಕಿಂಗ್ ಡೆವಲಪ್ ಮಾಡ್ಕೋಬೇಕು. ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆ ಆಗಲಿ, ಮೆಡಿಟೇಷನ್ ಆಗಲಿ, ಅಥವಾ ವಾಕಿಂಗ್ ಆಗಲಿ, ಅಥವಾ ಏನಾದರೂ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಆಗಲಿ, ಬ್ರೀದಿಂಗ್ ಎಕ್ಸೈಸ್ ಮೇಲೆ ಗಮನ ಕೊಡೋದು, ಇಂಥದನ್ನೆಲ್ಲ ಮಾಡ್ಕೊಳ್ತಾ ಸ್ವಲ್ಪ ಈ ನೆಗೆಟಿವ್ ಭಾವನೆಗಳಿಂದ ನಾವು ಹೊರಗಡೆ ಬರ್ಬೋದು. ಈಗ ಕೆಲವರು ಈ ಮಾನಸಿಕ ಅಸ್ವಸ್ಥೆಯ ಸಮಸ್ಯೆ ಇರುತ್ತೆ, ಅಂತಹ ಪರಿಸ್ಥಿತಿಗಳಲ್ಲಿ ಈ ಹೋಮಿಯೋಪತಿಯಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಅನ್ನುವಂಥದ್ದು ನೋಡಿ, ಅಕಾರ್ಡಿಂಗ್ ಟು WHO ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ 2030 ಡಿಸೇಬಿಲಿಟಿ ಡಿಸಾರ್ಡರ್ ಅಲ್ಲಿ ಈ ಮಾನಸಿಕ ಕಾಯಿಲೆ ನಂಬರ್ 1 ಸ್ಥಾನಕ್ಕೆ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ನೊಂದು 10-20 ವರ್ಷದಲ್ಲಿ ನಮ್ಮ ಪ್ರಪಂಚದಲ್ಲೇ ಈ ಮಾನಸಿಕ ಕಾಯಿಲೆ ಹೆಚ್ಚಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ ರಿಸರ್ಚ್ ನ ಮೂಲ. ಈಗ ನೋಡಿ, ನಾವು ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ ನಿಮ್ಗೆ BP ಉಂಟಂತ ಹೇಳಿದ್ರೆ ಓಕೆ ಡಾಕ್ಟರ್ ಅಂತ ಹೇಳ್ತೀವಿ, ನಿಮ್ಗೆ ಶುಗರ್ ಸಕ್ಕರೆ ಕಾಯಿಲೆ ಇದೆ ಅಂದ್ರೆ ಒಪ್ತೀವಿ, ನಿಮ್ಗೆ ಕ್ಯಾನ್ಸರ್ ಅಂದ್ರೂ ಒಪ್ತೀವಿ ನಾವು, ನಿಮ್ಗೆ ಮೆಂಟಲ್ ಪ್ರಾಬ್ಲಮ್ ಉಂಟು, ನಿಮ್ಗೆ ಡಿಪ್ರೆಷನ್ ಇದೆ, ನಿಮ್ಗೆ ಆಂಗ್ಸೈಟಿ ಇದೆ, ನಿಮ್ಗೆ ಫೋಬಿಯಾ ಇದೆ ಅಂತ ನಾವು ಒಪ್ತೀವ? ಒಪ್ಪೋದಿಲ್ಲ. ಅಂದ್ರೆ ನಮ್ಮ ಜನರಲ್ಲಿ ಏನಾಗಿದೆ ಅಂದ್ರೆ ಈ ಮಾನಸಿಕ ಕಾಯಿಲೆ ಬಗ್ಗೆ ತುಂಬಾ ಒಂದು ಸ್ಟಿಗ್ಮಾ ಅಂತ ಹೇಳ್ಬೋದು, ಒಂದು ಭಯ ಅಂತ ಹೇಳ್ಬೋದು, ಫಿಯರ್ ಆಫ್ ರಿಜೆಕ್ಷನ್. ಈಗ ನನಗೆ ಡಿಪ್ರೆಷನ್ ಇದೆ, ನನಗೆ ಫೋಬಿಯಾ ಉಂಟು ಅಂತ ನಿಮ್ಮ ಹತ್ರ ಹೇಳಿದ್ರೆ ನೀವು ನನ್ನನ್ನು ಆಕ್ಸೆಪ್ಟ್ ಮಾಡ್ತಿರೋ ಇಲ್ವೋ, ನೀವು ನನ್ನ ಪ್ರೀತಿಸ್ತಿರೋ ಇಲ್ವೋ, ಅದಂತ ಭಯ ಇರ್ತದೆ. ಅದರಿಂದ ಅವರು ಮುಚ್ಕೊಳ್ತಾರೆ ಅದನ್ನು. ಕೆಲವರಿಗೆ ಈ ಇಂಥದ್ದು ಕಾಯಿಲೆ ಉಂಟಂತ ಮಾಹಿತಿ ಇರೋದಿಲ್ಲ, ಆ ಮಾಹಿತಿ ಇಲ್ಲದೆ ಅವರಿಗೆ ಮತ್ತೆ ಅವರ ಕುಟುಂಬಸ್ಥರಿಗೆ ಸಮಸ್ಯೆಗಳೆಲ್ಲ ಬರ್ತಾ ಇರ್ತವೆ. ಈಗ ಈ ಮಕ್ಕಳು ಮತ್ತು ವಯಸ್ಕರಲ್ಲಿ ಮೆಮೊರಿ ಪ್ರಾಬ್ಲಮ್ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಆಗಿದೆ, ಇದಕ್ಕೆ ಕಾರಣಗಳೇನು? ನೋಡಿ, ಈಗ ವಯಸ್ಕರಲ್ಲಿ ನಾವು ಮೆಮೊರಿ ಪ್ರಾಬ್ಲಮ್ ನೋಡಬೇಕಂದ್ರೆ ದ ಮೇನ್ ರೀಸನ್ ಅಂದ್ರೆ ಏನಂದ್ರೆ ವಯಸ್ಸಾಗ್ತಾ ಹೋಗ್ತಾ ಇರುವಾಗ ನಮ್ಮ ಮೆದುಳಿನಲ್ಲಿ ಸ್ವಲ್ಪ ನರಗಳು ಅದರದ್ದು ಡಿಜೆನರೇಟ್ ಆಗ್ತಾ ಹೋಗ್ತಾ ಇರುತ್ತೆ. ದ ಮೇನ್ ರೀಸನ್ ಇದಕ್ಕೆ ನಮ್ಗೀಗ ಅಲ್ಝೀಮರ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಇದೊಂದು ಮರೆಯೋ ಕಾಯಿಲೆ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತಂದ್ರೆ ನ್ಯೂರಾನ್ಸ್ ಕಂಟ್ರೋಲ್ ಅನ್ನು ಲೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ಅಂತ ಕಾಯಿಲೆ ಇದ್ದ ಮನುಷ್ಯ ಮೆಡಿಸಿನ್ಸ್ ಬೆಳಗ್ಗೆ ತಕೊಂಡಿರ್ತಾನೆ, ತಕೊಂಡಿದ್ದನು ಇಲ್ಲ ಅಂತ ನೆನಪಿರೋದಿಲ್ಲ, ಒಂದು ಅವರ ಫ್ರೆಂಡ್ ಮನೆಗೆ ಹೋಗಿರ್ತಾರೆ ಹಿಂದೆ ಬರ್ಲಿಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಏನಾದ್ರೂ ಒಂದು ವಸ್ತು ಇಲ್ಲಿಟ್ಟಿರ್ತಾರೆ ಮತ್ತೆ ಅದು ಅಲ್ಲಿ ಎಲ್ಲಿಟ್ಟಿದೆ ಅಂತ ನೆನಪಾಗೋದಿಲ್ಲ, ಇಲ್ಲ ದೊಡ್ಡ ಇನ್ನು ಅವರಿಗೆ ಸ್ಟ್ರೋಕ್ ಬಂದದ ಮೇಲೆ ಮರೆಯೋ ಕಾಯಿಲೆ ಬರ್ಬೋದು, ಡಿಮೆನ್ಷಿಯಾದಲ್ಲಿ ಮರೆಯೋ ಕಾಯಿಲೆ ಬರ್ಬೋದು. ಈಗ ಮಕ್ಕಳಲ್ಲಿ ಮರೆಯೋ ಮೆಮರಿ ಲಾಸ್ ಅಂತ ಹೇಳಲಿಕ್ಕೆ ಏನಂದ್ರೆ ಅವರಿಗೆ ಡೆವಲಪ್ಮೆಂಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್, ಇಂಟೆಲೆಕ್ಚುವಲ್ ಅಲ್ಲಿ ಬೆಳವಣಿಗೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್, ಅಂದ್ರೆ ಚೈಲ್ಡ್ಹುಡ್ ಅಲ್ಲಿ ಅವರ ಬೆಳೆದಿದ್ದ ವಾತಾವರಣ ಸರಿ ಇಲ್ಲ, ಪ್ರೀತಿ ಸಿಗ್ಲಿಲ್ಲ, ಇಲ್ಲಾಂದ್ರೆ ಮೆದುಳಿಗೆ ಏನಾದ್ರು ಪೆಟ್ಟಾಗಿದೆ, ಇಲ್ಲಾಂದ್ರೆ ಇಂಜುರಿ ಆಗಿದೆ, ಇಲ್ಲಾಂದ್ರೆ ADHD ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್, ಆಟಿಸಮು, ಡಿಸ್ಲೆಕ್ಸಿಯಾ, ಇಂಥ ಕೆಲವು ಕಂಡೀಷನ್ಸ್ ಅಲ್ಲಿ ಸ್ವಲ್ಪ ಮೆಮೊರಿ ಅವರಿಗೆ ವೀಕ್ ಆಗ್ತದೆ. ಈಗ ಈ ಪ್ರಮುಖವಾಗಿ ಪಾರ್ಶ್ವವಾಯು ಅನ್ನುವಂತಹ ಸಮಸ್ಯೆ ಇದೆ, ಇದು ಯಾವ ಕಾರಣಕ್ಕೆ ಬರುತ್ತೆ ಮತ್ತು ಇದಕ್ಕೆ ಹೋಮಿಯೋಪತಿಯಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇದೆ? ಈ ಪಾರ್ಶ್ವವಾಯು ಅಂದ್ರೆ ಈಗ ನಾವು ಮೆದುಳಿನ ನಮ್ಮ ಭಾರತ ದೇಶದಲ್ಲಿ ಈ ಮೆದುಳಿನ ಕಾಯಿಲೆಗಳನ್ನು ಒಂದು ಪಟ್ಟಿ ಹಾಕಿದ್ರೆ ಸ್ಟ್ರೋಕ್ ಅನ್ನೋದು ಡೆತ್ ಬೈ ಸ್ಟ್ರೋಕ್ ಅನ್ನೋದು ನಂಬರ್ 1 ಅಲ್ಲಿ ಬರುತ್ತೆ. ಮತ್ತೆ ಎರಡನೇ ಕಾಯಿಲೆ ಯಾವ್ದಂದ್ರೆ
ಅಲ್ಜಿಮರ್ಸ್ ಮತ್ತೆ ನಿಮ್ಮ ಮೈಗ್ರೇನ್ ಮತ್ತೆ ನಿಮ್ಮ ಪಾರ್ಕಿನ್ಸನ್ಸ್ ಇದೆಲ್ಲ ಬರುತ್ತೆ. ಈ ಪಾರ್ಶ್ವವಾಯು ಅಥವಾ ಲಕ್ವ ಅಥವಾ ಸ್ಟ್ರೋಕ್ ಅಂದ್ರೆ ಏನಂದ್ರೆ, ಈಗ ನಮ್ಮ ಹಾರ್ಟ್ಗೆ ರಕ್ತದ ಚಲನ ಸ್ವಲ್ಪ ಕಡಿಮೆ ಆಗುವಾಗ ನಮ್ಗೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಬ್ರೈನ್ಗೆ ರಕ್ತ ಚಲನ ಕಡಿಮೆ ಆಗ್ಬೋದು, ಅದನ್ನು ನಾವು ಇಸ್ಚೀಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ರಕ್ತನಾಳ ಒಡೆದು ಬ್ರೇಕ್ ಆಗಿ ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಈ ಸ್ಟ್ರೋಕ್ ಬರುವಾಗ ಲಕ್ಷಣಗಳು ಏನಿರ್ತದೆ ಅಂದ್ರೆ, ಅವ್ರಿಗೆ ಬ್ಯಾಲೆನ್ಸ್ ತಪ್ಪತ್ತದೆ, ನಡಿಲಿಕ್ಕೆ ಆಗೋದಿಲ್ಲ, ಒಂದು ಕಣ್ಣು ಅಥವಾ ಎರಡು ಕಣ್ಣುಗಳಿಗೆ ಸಮಸ್ಯೆಗಳು ಬರಬಹುದು, ಕಣ್ಣು ಮಂಜಾಗುವುದು, ಅಥವಾ ವಸ್ತುಗಳು ಎರಡೆರಡಾಗಿ ಕಾಣ್ತದೆ, ಕೈ ಕಾಲುಗಳು ಮರಕಟ್ಟಿದಾಗ ಅನಿಸ್ತದೆ, ಕೈ ಮೇಲೆ ಮಾಡ್ಲಿಕ್ಕೆ ಆಗೋದಿಲ್ಲ, ಮುಖ ಒಂದು ಕಡೆಗೆ ಸೊಟ್ಟೆಗೆ ಹೋಗ್ತದೆ, ಇಂಥದ ಸಮಸ್ಯೆಗಳೆಲ್ಲ ಅವ್ರಿಗೆ ಬರುತ್ತೆ. ಇದಕ್ಕೆ ಕಾರಣಗಳು ಏನಂದ್ರೆ, ಮೇನ್ ಹೈ ಬಿ ಪಿ, ಅತ್ಯಧಿಕ ಕೊಲೆಸ್ಟ್ರಾಲ್ ಲೆವೆಲ್ಸ್, ಒಬೆಸಿಟಿ, ಮತ್ತೆ ಈ ಕಾಲದಲ್ಲಿ ಯಾರಿಗೆ ಟೈಮ್ ಉಂಟು ಎಕ್ಸಸೈಸ್ ಮಾಡ್ಲಿಕ್ಕೆ, ಸೊ ಲ್ಯಾಕ್ ಆಫ್ ಎಕ್ಸಸೈಸ್ ಅನ್ನು ಹೇಳ್ಬೋದು ನಾವು. ಸ್ಮೋಕಿಂಗು, ಆಲ್ಕಹಾಲು, ಹೆಚ್ಚಿನ ಅಂಶಗಳಲ್ಲಿ ಫ್ಯಾಟಿ ಫುಡ್ ಎಲ್ಲ ತಿನ್ನೋದು, ಇದೆಲ್ಲ ನಮ್ಗೆ ಕಾರಣಗಳು. ನೀವು ನಮ್ಮ ಹೋಮಿಯೋಪತಿ ಚಿಕಿತ್ಸೆ ಅಂತ ಕೇಳಿದಿರಲ್ಲ, ಈ ಸ್ಟ್ರೋಕ್ ಬಂದ ಮೇಲೆ ಪೋಸ್ಟ್ ಸ್ಟ್ರೋಕ್ ರಿಹಾಬಿಲಿಟೇಷನ್ ಅಂತ ನಮ್ಮ ಸ್ಪೆಷಾಲಿಟಿ ಕ್ಲಿನಿಕ್ ಅಲ್ಲಿ ಉಂಟು. ಇದರಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಈಗ ಸ್ಟ್ರೋಕ್ ಬಂದ ಪೇಷಂಟ್ ಅವ್ರಿಗೆ ಏನಿರ್ತದೆ, ಒಂದು ಸೈಡ್ ಪಾರ್ಶ್ವವಾಯು ಬಂದಿರ್ತದೆ, ತುಂಬಾ ಬಲ ಇಲ್ಲದೆ ಇರ್ತದೆ, ಅವ್ರಿಗೆ ಒಂದ್ ಕೈ ಕಾಲಲ್ಲಿ ನಡಿಲಿಕ್ಕೆ ಆಗೋದಿಲ್ಲ, ತಮ್ಮ ಕೆಲ್ಸ ತಮ್ಮನ್ನು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಶರ್ಟ್ಗೆ ಬಟನ್ ಹಾಕೋದು, ಬಾಚೋದು ಅಥವಾ ಸ್ನಾನ ಮಾಡೋದು, ಇಂಥ ಕೆಲಸಗಳೆಲ್ಲ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇರ್ತದೆ. ಈ ಅದನ್ನು ನೋಡಿ ಅವ್ರಿಗೆ ಸ್ವಲ್ಪ ಡಿಪ್ರೆಷನ್, ಸ್ವಲ್ಪ ಟೆನ್ಷನ್ ಎಲ್ಲ ಬಂದಿರ್ತದೆ. ಕೆಲವರಿಗೆ ಮಾತು ಸರಿ ಬರೋದಿಲ್ಲ, ತೊದಲುವಿಕೆ, ಇದೆಲ್ಲ ಪ್ರಾಬ್ಲಮ್ ಇರ್ತದೆ. ನಾವೊಂದು ಟೀಮ್ ಆಫ್ ಡಾಕ್ಟರ್ಸ್ ಅಲ್ಲಿ ಅವರಿಗೆ ಮಾನಸಿಕ ಪ್ರಾಬ್ಲಮ್ ಇದ್ರೆ ಮಾನಸಿಕ ತಜ್ಞರು, ಅವ್ರಿಗೆ ಬಳ ಇಲ್ಲ ಅಂದ್ರೆ ಫಿಸಿಯೋಥೆರಪಿಸ್ಟ್, ಸ್ಪೀಚ್ ತೊಂದರೆ ಇದ್ರೆ ಸ್ಪೀಚ್ ಥೆರಪಿ, ಇಂಥದೆಲ್ಲ ನಾವು ಒಂದು ಎಲ್ಲ ಆಂಗಲ್ಸ್ ಅಲ್ಲಿ ಅವರಿಗೆ ಟ್ರೀಟ್ ಮಾಡಿ ನಾವು ಅವರಿಗೆ ಅವರ ಕಾರ್ಯಗಳನ್ನು ಅವರ ಆಕ್ಟಿವಿಟೀಸ್ ಅನ್ನು ಅವರೇ ಮಾಡದಷ್ಟು ಅಂತ ನಾವು ಸಹಾಯ ಮಾಡ್ತೀವಿ. ಎಸ್ ಮೇಡಮ್, ಇಲ್ಲಿ ನರ ಮತ್ತು ಮಾನಸಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ವಿಚಾರಗಳನ್ನು ಹೇಳಿದ್ರು, ಇನ್ನೂ ಕೂಡ ಮಾತಾಡಲಿಕ್ಕೆ ತುಂಬಾ ವಿಚಾರ ಉಂಟು, ಆದ್ರೆ ನಮ್ಮಲ್ಲಿ ಟೈಮ್ ಇಲ್ಲ. ನೆಕ್ಸ್ಟ್ ಮುಂದಿನ ಒಂದು ಕಾರ್ಯಕ್ರಮವನ್ನು ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುವಂತ ಪ್ರಯತ್ನವನ್ನು ಮಾಡುವ. ಕಡೆಯದಾಗಿ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಎಲ್ಲ ವಿಚಾರ, ಆತಂಕ ಆಗಿರ್ಬೋದು, ಖಿನ್ನತೆ ಆಗಿರ್ಬೋದು, ಒತ್ತಡ ಆಗಿರ್ಬೋದು, ಇವೆಲ್ಲವೂ ಕೂಡ ಇತ್ತೀಚಿನ ದಿವಸಗಳಲ್ಲಿ ಸ್ವಲ್ಪ ಸಾಮಾನ್ಯ ಆಗ್ತಾ ಇದೆ. ಜೊತೆಗೆ ಆಧುನಿಕ ಯುಗ ಅನ್ನುವಂಥದ್ದು, ದೈನಂದಿನ ಕೆಲವೊಂದು ನಮ್ಮ ಚಟುವಟಿಕೆಗಳು, ಕಡೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಮತ್ತು ಫಾದರ್ ಮುಲ್ಲರ್ ಅಂದರೆ ಹೋಮಿಯೋಪತಿ ಫಾದರ್ ಮುಲ್ಲರ್ ದೇರಲಕಟ್ಟೆಯಲ್ಲಿರ್ತಕ್ಕಂತಹ ಚಿಕಿತ್ಸೆಯ ಒಂದಷ್ಟು ವಿಚಾರಗಳನ್ನು. ಈಗ ನಾನು ಏನ್ ಹೇಳ್ಬೇಕಂದ್ರೆ, ಮಾನಸಿಕ ನಾವೊಂದು ಜ್ವರ ಬರುವಾಗ ಡಾಕ್ಟರ್ ಹತ್ರ ಹೋಗ್ತೀವಿ, ಒಂದು ಕೆಮ್ಮು ಬರುವಾಗ ಡಾಕ್ಟರ್ ಹತ್ರ ಹೋಗ್ತೀವಿ. ಅದೇ ರೀತಿಯಲ್ಲಿ ನಿಮ್ಗೆ ಮನಸ್ಸಿಗೆ ಖಿನ್ನತೆ ಇದ್ರೆ, ಆತಂಕ ಇದ್ರೆ, ಭಯ ಇದ್ರೆ, ನೀವು ಹೆದರ್ಬೇಡಿ. ನೀವು ಅದನ್ನು ಮುಂದೆ ಬಂದು ನೀವು ಮಾನಸಿಕ ತಜ್ಞರ ಹತ್ರ ಮಾತಾಡಬಹುದು, ಅದಕ್ಕೆ ಚಿಕಿತ್ಸೆ ಪಡಿಬಹುದು. ಅದೇ ರೀತಿಯಲ್ಲಿ ನಮ್ಮ ಫಾದರ್ ಮುಲ್ಲಸ್ ಹೋಮಿಯೋಪತಿಕ್ ಕಾಲೇಜ್ ದೇರ್ಲಕಟ್ಟೆ ಅಲ್ಲಿ ಸ್ಪೆಷಾಲಿಟಿ ಕ್ಲಿನಿಕ್ ಉಂಟು. ಇದರಲ್ಲಿ ನಾವು ಎಲ್ಲ ಸಮಸ್ಯೆಗಳಿಗೆ ಅಂದ್ರೆ ಮೈಗ್ರೇನ್ ಅಥವಾ ನಿಮ್ಮ ಬ್ಯಾಕ್ ಪೇನ್ ಇರಲಿ, ನಿಮಗೆ ಇನ್ಫರ್ಟಿಲಿಟಿ ಇರಲಿ, ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿರಲಿ, ಅಲರ್ಜಿ ಸಮಸ್ಯೆಗಳಿರಲಿ, ಥೈರಾಯ್ಡ್ ಸಮಸ್ಯೆಗಳಿರಲಿ, ಈ ಎಲ್ಲ ಸಮಸ್ಯೆಗಳಿಗೂ ನಾವು ಚಿಕಿತ್ಸೆ, ನಾವು ತಜ್ಞರಾದ ವೈದ್ಯರಿದ್ದಾರೆ, ಚಿಕಿತ್ಸೆ ಕೊಡ್ತೀವಿ. ನೀವು ಇದನ್ನು ನೀವು ಯೂಸ್ ಮಾಡ್ಕೋಬೇಕಂತ ನಾನು ನಿಮ್ಮ ಚಾನೆಲ್ ಮೂಲಕ. ಎಸ್ ಎಸ್, ಈಗ ಫಾದರ್ ಮುಲ್ಲರ್ ಅಂದರೆ ಕೆಲವರಿಗೆ ವಿಚಾರಗಳಿರ್ಬೋದು, ಅಂದರೆ ನಮಗೆ ಇಂಥ ಸಮಸ್ಯೆಗಳಾದಾಗ ನಾವು ಯಾರನ್ನು ಭೇಟಿ ಮಾಡ್ಬೋದು, ಅಂದರೆ ಕೆಲವು ಕಾಲ್ ಸಿಗದೇ ಇರ್ಬೋದು, ಆದರೆ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಒಂದು ನಂಬರನ್ನು ನಿಮಗೆ ನೀಡ್ತಿದ್ದೇವೆ. ಆ ನಂಬರ್ಗೆ ಕರೆ ಮಾಡ್ಬೋದು, ಮತ್ತು ಮಂಗಳೂರಿನ ದೇರಳಕಟ್ಟೆಯಲ್ಲಿರ್ತಕ್ಕಂಥ ಫಾದರ್ ಮುಲ್ಲರ್ ಹೋಮಿಯೋಪತಿ ಆಸ್ಪತ್ರೆಗೆ ಕೂಡ ನೀವು ಭೇಟಿ ನೀಡ್ಬೋದು. ಇಲ್ಲಿ ನಾವು ಗಮನಿಸಬೇಕಾಗತ್ತೆ, ವೈದ್ಯರೊಂದಿಗೆ ನೇರ ಸಂದರ್ಶನಕ್ಕೆ ಕೂಡ ನಿಮಗೆ ಅವಕಾಶಗಳಿದೆ. ಅಲ್ಲಿ 9459456633 ಈ ನಂಬರ್, ಮತ್ತು ಇನ್ನೊಂದು ನಂಬರ್ ಕೂಡ ಇದೆ 0824220301, ಈ ಎರಡು ನಂಬರ್ಗೆ ಕೂಡ ನೀವು ಯಾವ ನಂಬರ್ಗೂ ಕೂಡ ಕರೆ ಮಾಡ್ಬೋದು, ಮಾಹಿತಿಯನ್ನು ಪಡೆದುಕೊಳ್ಬೋದು. ಡಾಕ್ಟರ್ ಅಲ್ಲಿ ಇರುವಂತಹ ಒಂದಷ್ಟು ಮಾಹಿತಿಯನ್ನು ಇರ್ತಾರೆ, ನೀವು ಅಲ್ಲಿಗೆ ಭೇಟಿ ಕೂಡ ನೀಡಬಹುದು. ನಮ್ಮ ದೇರಳಕಟ್ಟೆಯಲ್ಲಿ ಈ ಫಾದರ್ ಮುಲ್ಲರ್ ಹೋಮಿಯೋಪತಿ ಆಸ್ಪತ್ರೆ ಇದೆ. ಎಸ್ ಮೇಡಮ್, ಇಷ್ಟೊಂದು ವಿಚಾರಗಳನ್ನು ಬಹಳ ಕ್ಲೀನಾಗಿ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿದ್ದೀರಿ. ನಿಮಗೆ ಮತ್ತೊಮ್ಮೆ ವೀಕ್ಷಕರು ಮತ್ತು ದೈಜ್ ವರ್ಲ್ಡ್ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇದು ಈ ಹೊತ್ತಿನ ವಿಶೇಷ, ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾರೆ ದೈಜ್ ವರ್ಲ್ಡ್ 24/7.